ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ, ಗ್ಯಾರಂಟಿ ಯೋಜನೆ ಅಂತ ಬೇರೆ ಹೇಳಿದ್ರು, ಅದು ಸಮರ್ಪಕವಾಗಿ ಜನರನ್ನು ತಲುಪುವಂಥದ್ದು, ಜನಪರ ಕಾಳಜಿಯನ್ನು ಹೊಂದುವಂಥದ್ದು, ಕಷ್ಟ ಅಂದ ಸಂದರ್ಭದಲ್ಲಿ ಆ ಕ್ಷೇತ್ರದ ಜನಪ್ರತಿನಿಧಿ ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನುವಂತಹ ಭರವಸೆಯ ಜೊತೆಗೆ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಒದಗಿಸುವುದು, ಇದು ಜನರ ನಿರೀಕ್ಷೆಯಾಗಿತ್ತು. ಆಡಳಿತ ಸರ್ಕಾರ ಹಾಗಾದರೆ ಈ ಆಸಕ್ತಿಯನ್ನು ಹೊಂದಿದೆಯಾ ಅಂತ ನೋಡೋದಾದರೆ ಬಹುತೇಕ ಇಲ್ಲ ಅಂತಲೇ ಹೇಳ್ಬೋದು. ಕಾರಣ ಏನು ಅಂತ ನೋಡ್ತಾ ಹೋಗೋದಾದರೆ ಹಿಂದಿನ ಸರ್ಕಾರ ಮಾಡಿದಂತಹ ಹಗರಣಗಳನ್ನು ತನಿಖೆಗೆ ಒಳಪಡಿಸುವಂತಹ ಗೋಜಿಗೆ ಕೈ ಹಾಕಿದೆ. ಇದು ತಪ್ಪು ಅಂತ ಹೇಳ್ತಿಲ್ಲ, ಆದರೆ ಜನ ನಿರೀಕ್ಷೆ ಮಾಡಿದ್ದಂತಹ ವಿಚಾರಗಳನ್ನು ಅಷ್ಟಾಗಿ ಗಮನ ಹರಿಸದೆ ಹಿಂದಿನ ಸರ್ಕಾರದ ಪುರಾಣ ಎತ್ಕೊಂಡು ಕೂತ್ಕೊಂಡಿದೆ. ರೈಟ್, ಸತ್ಯ ಅನ್ನೋದು ಹೊರಗೆ ಬರಬೇಕು, ತನಿಖೆಗಳು ನಿಷ್ಪಕ್ಷಪಾತವಾಗಬೇಕು, ಹಿಂದಿನ ಸರ್ಕಾರ ಮಾಡಿದಂತಹ ಹಗರಣಗಳು ಕೂಡ ಜನರಿಗೆ ತಲುಪಬೇಕು. ಆದರೆ ಈ ನಡುವೆ ಜನ ಕಷ್ಟ ಅಂದ ಸಂದರ್ಭದಲ್ಲಿ ಸ್ಪಂದಿಸುವಂತಹ ಮನೋಭಾವವನ್ನು ಸರ್ಕಾರ ಹೊಂದಿದೆಯಾ ಅಂತ ಹೇಳಿದ್ರೆ ಬಹುತೇಕ ಇಲ್ಲ ಅನ್ನುವಂಥ ವಾತಾವರಣ. ಕಾರಣ ಏನು ಅಂತ ನೋಡೋದಾದರೆ ಇವತ್ತು ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಬೆಂಗಳೂರಂತೂ ಗುಂಡಿ ಮಯ ಆಗಿಬಿಟ್ಟಿದೆ. ಮಳೆ ಅಂದ ಸಂದರ್ಭದಲ್ಲಿ ರಸ್ತೆಗಳು ನೀರಿನಿಂದ ತುಂಬಿಕೊಂಡು ಬಹಳಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಕೃಷಿ ಚಟುವಟಿಕೆಗಳು ಅಲ್ಲಿಗಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾವೆ. ಬ್ಯಾರೇಜ್ಗಳು ತುಂಬಿದೆ, ಅಲ್ಲಲ್ಲಿ ಸಮಸ್ಯೆಗಳು ಎದುರಾಗ್ತಾ ಇದೆ. ಇಂತಹ ಸಮಸ್ಯೆಗೆ ಆಯಾ ಕ್ಷೇತ್ರದ ಜನಪ್ರತಿನಿಧಿ ಸ್ಪಂದಿಸೋದನ್ನು ಬಿಟ್ಟು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಆರೋಪ ಪ್ರತ್ಯಾರೋಪ ಮಾಡ್ಕೊಂಡು ಕೂತಿದ್ದಾರಲ್ಲ, ಇದನ್ನೆಲ್ಲ ಜನ ನಿರೀಕ್ಷೆ ಮಾಡಿದ್ದು. ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ತನಿಖಾ ಪಾಲಿಟಿಕ್ಸ್ ಕುರಿತಂತೆ ಮಾತಾಡೋಣ. ನಾನು ದಿವ್ಯಶ್ರೀ. ವಾಲ್ಮೀಕಿ ಆಯಿತು, ಮೂಡ ಆಯಿತು, ಈಗ ಮತ್ತೊಂದು ಸುತ್ತಿನ ಯುದ್ಧ ಆರಂಭ ಆಗಿದೆ ಅಂತಲೇ ಹೇಳ್ಬೋದು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾದಂತಹ ಹಗರಣವನ್ನು ರಾಜ್ಯದ ಜನತೆಯ ಮುಂದಿಡೋದಕ್ಕೆ ವಿರೋಧ ಪಕ್ಷಗಳು ಶತಾಯಗತಾಯ ಪ್ರಯತ್ನವನ್ನು ಮಾಡಿದ್ವು. ಈ ನಡುವೆ ಮೂಡ ಹಗರಣ, ಅದರಲ್ಲಂತೂ ಘನತೆವತ್ತು ಸ್ಥಾನದಲ್ಲಿರುವಂತಹ ಮುಖ್ಯಮಂತ್ರಿ ಮತ್ತು ಕುಟುಂಬದವರನ್ನು ಗುರಿಯಾಗಿಸಿಕೊಳ್ಳಲಾಯಿತು. ಅಂತೆಯೇ ಹಗರಣಗಳ ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಜನರ ಮುಂದಿಡುವಂಥ ಪ್ರಯತ್ನ ಆಯಿತು. ಇದೀಗ ಮತ್ತೊಂದು ಸುತ್ತಿನ ಯುದ್ಧ ಆರಂಭ. ಬಿಜೆಪಿ ಕಾಲದ ಹಗರಣಗಳ ತನಿಖೆಗೆ ಸರ್ಕಾರ ಬಹು ಆಸಕ್ತಿಯನ್ನು ಹೊಂದಿದ ಹಾಗೆ ಕಾಣ್ತಾ ಇದೆ. ಕೆಲ ದಿನಗಳಲ್ಲಿ ಹಿಂದಿನ ಸರ್ಕಾರಗಳ ಹಗರಣಗಳ ತನಿಖೆಯಾಗುತ್ತೆ. ನಾನು ಆಗಲೇ ಉಲ್ಲೇಖ ಮಾಡಿದ ಹಾಗೆ ಹಳೆ ಸರ್ಕಾರ ಮಾಡಿದಂಥ ಹಗರಣಗಳ ತನಿಖೆಯೂ ಆಗಬೇಕು, ಸತ್ಯ ಅನ್ನೋದು ಹೊರಗೆ ಬರಬೇಕು. ಬಟ್ ಬಹುತೇಕ ಆಸಕ್ತಿ ಅಂದ ಸಂದರ್ಭದಲ್ಲಿ ಆಡಳಿತ ಸರ್ಕಾರಕ್ಕೆ ಜನಪರ ಕಾಳಜಿಯನ್ನು ಹೊಂದಿರುವಂಥ ಕೆಲಸಗಳಾಗ್ತಿದೆಯಾ ಅಂತ ಹೇಳಿದ್ರೆ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದಲ್ಲ ಒಂದು ಸುದ್ದಿಗೋಷ್ಠಿ, ಒಂದಲ್ಲ ಒಂದು ಮಾಧ್ಯಮ ಹೇಳಿಕೆ, ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಕೆಸರಿನ ಚಾಟದಲ್ಲಿ ಬ್ಯುಸಿಯಾಗಿದ್ದಾರೆ ಹೊರತು ಜನರ ಸಮಸ್ಯೆಗೆ ಯಾರೂ ಕೂಡ ಅಷ್ಟಾಗಿ ಸ್ಪಂದಿಸ್ತಾ ಇಲ್ಲ. ಬಹಳ ಮುಖ್ಯವಾಗಿ ನೋಡಿ, ಹೈನುಗಾರಿಕೆಯನ್ನು ನಂಬಿಕೊಂಡಂತಹ ಆ ಹೈನುಗಾರಿಕಾ ಕೃಷಿಕರಿಗೆ ಪ್ರೋತ್ಸಾಹಧನವೇ ಸಿಕ್ಕಿಲ್ಲ. ಮಳೆಯಿಂದ ತತ್ತರಿಸಿ ಹೋಗಿದ್ದಾರೆ. ಕೃಷಿ ಚಟುವಟಿಕೆಗಳು ಅಲ್ಲಿಗಲ್ಲೇ ನಿಂತ್ಕೊಂಡ್ಬಿಟ್ಟಿದೆ. ಇದೆಲ್ಲದರ ನಡುವೆ ಬೆಂಗಳೂರಿನ ಸಮಸ್ಯೆ ಅಂತೂ ಹೇಳುತ್ತಿರೋದು. ಇಂತಹ ಸಂದರ್ಭದಲ್ಲಿ ಅವ್ರ ಇವ್ರ ಮೇಲೆ ಇವ್ರು ಅವ್ರ ಮೇಲೆ ಮಾತಾಡೋದಕ್ಕೆನ, ವಾಕ್ಸಮರ ಮಾಡೋದಕ್ಕೆನ ಈ ರೀತಿ ಒಂದು ಮ್ಯಾಂಡೇಟನ್ನು ಕೊಟ್ಟಿದ್ದು? ಆಡಳಿತ ಸರ್ಕಾರ ಅಂದಾಗ ಅದಕ್ಕೆ ಆದಂತಹ ಜವಾಬ್ದಾರಿ ಇರುತ್ತೆ, ವಿರೋಧ ಪಕ್ಷ ಅಂದಾಗ ಅದು ಶ್ಯಾಡೋ CM ಅಂತ ಆ ಸ್ಥಾನದಲ್ಲಿ ಕೂತಿದ್ದಾಗ ಅವರದ್ದೇ ಆದಂತಹ ಜವಾಬ್ದಾರಿ ಇರುತ್ತೆ. ನಾವು ಆಯ್ಕೆ ಮಾಡಿದಂತಹ ಅಷ್ಟೂ ಜನಪ್ರತಿನಿಧಿಗಳು ಅದನ್ನು ಮರೆತು ಹಾಗೆ ಕಾಣ್ತಾ ಇದೆ. ರೈಟ್, ಈ ಸಂಬಂಧ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಮಂತ್ರಿಗಳು ಮಾತನಾಡಿದ್ದಾರೆ, ಬನ್ನಿ ಏನು ಹೇಳಿದ್ದಾರೆ ಕೇಳೋಣ. PSA ಹಗರಣದ ಮೇಲೆ ಇನ್ನೂ ಹೆಚ್ಚಿಗೆ ಆಸಕ್ತಿ ಇದೆ. ಯಾಕಂದರೆ ಯಾವಾಗಾಯಿತು ಅಂತ ನಿಮಗೆ ನಾನೇನು ಹೇಳಬೇಕಾಗಿಲ್ಲ, ಅದರಿಂದ ಅದ್ರ ಬಗ್ಗೆನೂ ಹೆಚ್ಚಿಗೆ ಆಸಕ್ತಿ ಇದೆ. ಅದನ್ನು ಕೂಡ ಸೀರಿಯಸ್ಸಾಗಿ ತಗೊಂಡು ಮಾಡ್ತೀವಿ. ಈಗ ಒಂದು ಹೇಳ್ತೀನಿ ಕೇಳಿ, ನಾವು ಭಾರತೀಯ ಜನತಾ ಪಾರ್ಟಿಯ ಆಡಳಿತದ ಸಂದರ್ಭದಲ್ಲಿ ಯಾವ ಯಾವ ಹಗರಣಗಳು ನಡೆದಿದ್ದಾವೆ ಅವೆಲ್ಲವನ್ನು ರಿವ್ಯೂ ಮಾಡ್ತೀವಿ. ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ ಕಳೆದ ಕ್ಯಾಬಿನೆಟ್ಟಲ್ಲಿ, ಅದಕ್ಕೆ ನನ್ನನ್ನೇ ಚೇರ್ಮನ್ ಮಾಡಿದ್ದಾರೆ. ಈಗ ಅದಕ್ಕೆ ಈಗ ಸದ್ಯದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ 2 ತಿಂಗಳೊಳಗಾಗಿ ನಮಗೆ ವರದಿ ಕೊಡಬೇಕು ಅಂತ ಹೇಳಿದ್ದಾರೆ. ಈಗ ಸ್ಟಾರ್ಟ್ ಮಾಡಿದ್ದೀವಿ. ಸುಮಾರು 20-25 ಹಗರಣಗಳನ್ನು ಲಿಸ್ಟ್ ಮಾಡಿದ್ದೀವಿ. ಅವೆಲ್ಲವನ್ನು ಈಗ ಏನೇನು ಹಂತದಲ್ಲಿದೆ, ಯಾವ್ಯಾವ ಇದರಲ್ಲಿ ಆ್ಯಕ್ಷನ್ ತೊಗೊಂಡಿದ್ದೀವಿ, ತೊಗೋಬೇಕು ಅಥವಾ ಮುಂದೆ ರಿಪೋರ್ಟ್ ಕೇಳ್ಕೋಬೇಕು, ಇವೆಲ್ಲವನ್ನು ರಿವ್ಯೂ ಮಾಡ್ತೀವಿ. ಈ ದ್ವೇಷದ ರಾಜಕಾರಣ ಮಾಡಬಾರ್ದು ಅಂಥೇಳಿ ನಾವು ಅದನ್ನು ನೀವು ಹೇಳಿದಾಗೆ ಸಾಫ್ಟು ಅಂತ, ದ್ವೇಷದ ರಾಜಕಾರಣ ಮಾಡಬಾರ್ದು. ಆಡಳಿತ ಮಾಡೋರಿಗೆ ಎಚ್ಚರಿಕೆ ಇರಬೇಕು, ಆದರೆ ದ್ವೇಷದ ರಾಜಕಾರಣ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ. ಈಗ ನಾವು ಅವರು ಅದನ್ನು ದ್ವೇಷದ ರಾಜಕಾರಣ ಮಾಡೋಕ್ಕೆ ಹೊರಟಾಗ ನಾವೇನು ಮಾಡಬೇಕು? ನಾವು ಅದನ್ನೇ ಮಾಡಬೇಕಲ್ಲ, ರಾಜಕಾರಣನೇ ಮಾಡ್ಬೇಕು ನಾವೂ. ಅದಕ್ಕೆ ಈಗ ನಾವು ಅದಕ್ಕೆ
ಎಲ್ಲೆಲ್ಲಿ ತನಿಖೆ ಮಾಡಬೇಕು ಅದನ್ನು ವರದಿಗಳು ತರಿಸ್ಕೊಂಡು ಅದ್ರ ಮೇಲೆ ಆ್ಯಕ್ಟ್ ಮಾಡ್ತೀವಿ. ಮಾಜಿ ಪೊಲೀಸ್ ಕಮಿಷನರ್ ಇವತ್ತು ಅವರು ರಾಮೇಶ್ವರ ಕೆಫೆ ವಿಚಾರ ಮಾತಾಡ್ತಾರೆ. ರಾಮೇಶ್ವರ ಕೆಫೆ ತಕ್ಷಣ ವಿತಿನ್ ನೋ ಟೈಮ್ ಕರ್ನಾಟಕ ಪೊಲೀಸ್ನವರು ಅವರನ್ನು ಟ್ರ್ಯಾಕ್ ಮಾಡಿದರು. ಟ್ರ್ಯಾಕ್ ಮಾಡಿ ಅವನು ಯಾದಗಿರಿಗೆ ಹೋಗಿ ಅಲ್ಲಿ ತಪ್ಪಿಸ್ಕೊಂಡು ಹೋಗೋವರೆಗೂ ಕೂಡ ನಾವು ಟ್ರ್ಯಾಕ್ ಮಾಡಿ ಕರ್ನಾಟಕ ಪೊಲೀಸ್ನವರು ಮಾಡಿದ ನಂತರ ಎನ್ ಐ ಎ ಬಂತು. ಎನ್ ಐ ಎಗೆ ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಟವ್ರು ಯಾರು? ಕರ್ನಾಟಕ ಪೊಲೀಸ್ನವರೇ ಕೊಟ್ಟಿದ್ದು. ಆ ಆಧಾರದ ಮೇಲೆ ಅವ್ರು ಹೋಗಿ ಇಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಹಿಡ್ಕೊಂಡು ಬಂದರು ಅಂತ ಬಿಟ್ಟರೆ ನಾವು ಬೇಸಿಕ್ ಇನ್ಫಾರ್ಮೇಷನ್, ಅವನು ಕ್ಯಾಪ್ ಹಾಕ್ಕೊಂಡಿದ್ದ, ಮಗ ತಮಿಳ್ನಾಡಲ್ಲಿ ಕ್ಯಾಪ್ ಪರ್ಚೇಸ್ ಮಾಡ್ದ, ಆ ಕ್ಯಾಪ್ನಿಂದ ನಾವು ಅವನನ್ನು ಡಿಟೆಕ್ಟ್ ಮಾಡಿದ್ವಿ, ಆಮೇಲೆ ಅವನು ಯಾವ ರೀತಿ ಬಸ್ಸಲ್ಲಿ ಹೋಗ್ತಾ ಇದ್ದ ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡಿ ನಾವು ಎನ್ ಐ ಎನವ್ರಿಗೆ ಕೊಡಲಿಲ್ಲ, ಫೀಡ್ ಮಾಡಲಿಲ್ಲ. ಈ ನಡುವೆ ಮತ್ತೊಂದು ಬೆಳವಣಿಗೆ, MLCಗಳು ಮಲ್ಲಿಕಾರ್ಜುನ ಖರ್ಗೆಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಏನು ಅಂತ ಹೇಳಿದ್ರೆ ಎಲ್ಲವೂ ಕೂಡ ಇದೇ ಆಯಿತು, ಅವ್ರ ಮೇಲೆ ಇವರು ಮಾತಾಡುವಂತಹ ಕೆಲಸದಲ್ಲಿ ಬ್ಯುಸಿಯಾಗಿಬಿಟ್ಟಿದ್ದಾರೆ ಮತ್ತು CM ಗಾದಿ ಕುರಿತಂತೆ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಬಹಿರಂಗವಾಗಿ ಚರ್ಚೆ ಮಾಡ್ತಿದ್ದಾರೆ. ಪಕ್ಷದ ವೇದಿಕೆ ಒಳಗೆ ಆಗಬೇಕಾಗಿರುವಂಥ ಚರ್ಚೆಗಳನ್ನು ಇವತ್ತು ಹೊರಗಡೆ ಮಾಡ್ತಿದ್ದಾರೆ. ಸೊ ಎಲ್ಲದಕ್ಕೂ ಕಡಿವಾಣ ಹಾಕಬೇಕು, ನೀವು ಕ್ರಮ ತಗೋಬೇಕು ಅಂತ ಖರ್ಗೆ ಅವ್ರಿಗೆ ಪತ್ರ ಬರೀತಾರೆ ಅಂತ ಹೇಳಿದ್ರೆ, ವಿರೋಧ ಪಕ್ಷ ಆಗಿರುವಂಥ BJP ಮತ್ತು JDSಗಿಂತ ಹೆಚ್ಚಾಗಿ ಕಾಂಗ್ರೆಸ್ನಲ್ಲೇ ಒಳಬೇಗುದಿ ಅನ್ನೋದು ಎಷ್ಟು ಮಟ್ಟಿಗಿದೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ನೋಡಬೇಕಾಗತ್ತೆ. ರೈಟ್, ಇದರ ನಡುವೆ ಸದ್ಯದ ಆಡಳಿತ ಪಕ್ಷದ ಜವಾಬ್ದಾರಿ, ಎಲ್ಲಿ ಎಡವಿದ್ದಾರೆ ಮತ್ತು ಹಗರಣಗಳನ್ನು ಹೊರಗೆ ತರ್ತೀವಿ ಅಂತ ಹೇಳ್ತಿದ್ದಾರೆ, ಅದು ಎಷ್ಟರ ಮಟ್ಟಿಗೆ, ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಇರ್ಷಾದ್ ಅಹಮ್ಮದ್ ಅವರಿದ್ದಾರೆ. ನಮಸ್ಕಾರ ಇರ್ಷಾದ್ ಅವರೇ. ಇನ್ನು AP ವಕ್ತಾರರಾಗಿರುವಂತಹ ಮಹಾಲಕ್ಷ್ಮಿ ಅವರಿದ್ದಾರೆ. ನಮಸ್ಕಾರ. ನಮಸ್ಕಾರ. ಇನ್ನು BJP ವಕ್ತಾರರಾಗಿರುವಂಥ ನಾಗರಾಜ್ ನಾಯ್ಕರು, ಹಾಗೆಯೇ ರಾಜಕೀಯ ವಿಶ್ಲೇಷಕರಾಗಿರುವಂಥ ಪ್ರೊಫೆಸರ್ ಚಂಬಿ ಪುರಾಣಿಕ್ ಅವರು, ಹಾಗೆಯೇ JDS ವಕ್ತಾರರಾಗಿರುವಂಥ ಪ್ರಶಾಂತಿ ಅವರು ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ನಮಸ್ಕಾರ. ಇರ್ಷಾದ್ ಅವರಿಂದನೇ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡೋದಾದರೆ, ಹಿಂದಿನ ಸರ್ಕಾರ ಮಾಡಿದಂಥ ಹಗರಣಗಳನ್ನು ರಾಜ್ಯದ ಜನತೆಯ ಮುಂದಿಡೋದಕ್ಕೆ ಯಾವುದೇ ಆಕ್ಷೇಪ ಇಲ್ಲ, ಬಟ್ ವೈ ನೌ, ಈಗ ಯಾಕೆ? ವಾಲ್ಮೀಕಿ ಮೂಡ ಅಂದ ಸಂದರ್ಭದಲ್ಲಿ ನಿಮ್ಮ ತಪ್ಪುಗಳು ಹೊರಗೆ ಬಂತು, ನಿಮ್ಮ ತಪ್ಪುಗಳನ್ನು ಅವರು ಹೊರಗೆ ತಂದರು, ಅದಕ್ಕೀಗ ಪ್ರತೀಕಾರನ ನೋಡಿ ಮೇಡಮ್, ಈ ರಾಜ್ಯದ ಜನ ನಮಗೆ ಮ್ಯಾಂಡೇಟ್ ಕೊಟ್ಟಿರೋದೇ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿರೋದು BJP ಅವರು. ಏನು ಸರಣಿ ಹಗರಣಗಳನ್ನು ಮಾಡಿದರು, ಅದರ ವಿರುದ್ಧವಾಗಿ ಒಂದು ಒಳ್ಳೆ ಅಭಿವೃದ್ಧಿ ಕೊಡುವಂಥ ಒಂದು ಸರ್ಕಾರ ಕಾಂಗ್ರೆಸ್ ಪಕ್ಷ ಯಾವಾಗೂ ಕೊಟ್ಕೊಂಡು ಬಂದಿದೆ. ಅದರ ಹಿನ್ನೆಲೆಯಲ್ಲಿ ರಾಜ್ಯದ ಜನ ಏನು ಮಾಡಿದ್ದಾರೆ, ನಮಗೆ ಆಶೀರ್ವಾದ ಮಾಡಿದ್ದಾರೆ, 136-137 ಸೀಟ್ಗಳನ್ನು ಕೊಟ್ಟಿದ್ದಾರೆ. ಸೊ ಅದರ ಅನುಗುಣವಾಗಿ ನಾವು ಅಭಿವೃದ್ಧಿಯತ್ತ ಕೆಲಸವನ್ನು ಹಾಕೋದ್ರಲ್ಲಿ ದಾಪುಗಾಲನ್ನು ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಭಾಳಷ್ಟು ಕೆಲಸಗಳ ಕಾರ್ಯಗಳು ನಡೀತಾ ಇದೆ. ನೀವು ಗ್ಯಾರಂಟಿ ಯೋಜನೆಗಳು ಇವತ್ತು ಸಮರ್ಪಕವಾಗಿ ನಡೀತಾ ಇದೆ. ಎಲ್ಲ ನಡೀತಾ ಇರುವಾಗ ನಾವು ಜನರು ಯಾಕೆ ನಮ್ಮನ್ನು ಅಧಿಕಾರಕ್ಕೆ ತಂದರು, ಹಗರಣಗಳ ಏನು ಸರಮಾಲೆ ಇವರೇನು ಮಾಡಿದರು, ಅದ್ರ ಬಗ್ಗೆನೂ ನಾವು, ಯಾಕೆಂದರೆ ಜನ ಭಾಳ ಕಷ್ಟಪಟ್ಟು ಏನು ತೆರಿಗೆ ಹಣ ಇರುತ್ತೆ ಅಥವಾ ಈ ರಾಜ್ಯದ ಸಂಪನ್ಮೂಲ ಎಲ್ಲೋ ಒಂದು ಕಡೆ ಸೋರಿಕೆ ಆಗಿ ಒಂದು ಕಳ್ಳರು ಪಾಲಾಗಿ ಆಯಿತು ಅನ್ನೋದು ಆಗಬಾರ್ದು ಅಂತ ಹೇಳಿ ಒಂದೊಂದು ಹಗರಣಗಳನ್ನು ಇವತ್ತು ಈಗ ಅಧಿಕ ಅಭಿವೃದ್ಧಿಯ ಜೊತೆ ಜೊತೆಯಲ್ಲಿ ಅದನ್ನು ನಾವು ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಾವು ಮಾನ್ಯ ಗೃಹಮಂತ್ರಿಗಳು ಒಂದೊಂದು ಹಗರಣಗಳನ್ನು ನಾವು ಪಟ್ಟಿ ಮಾಡಿ ಅದ್ರ ಬಗ್ಗೆ ಕುಲಂಕುಷವಾಗಿ ಚರ್ಚೆ ಮಾಡಿ ಅದರಲ್ಲಿ ಸತ್ಯಾಸತ್ಯತೆ ಇದ್ದರೆ ರಾಜ್ಯದ ಜನತೆಗೆ ಆ ಹಗರಣಗಳನ್ನು ಬಯಲು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಯಾರೇ ಆಗಲಿ ತಪ್ಪಿಸಿದ್ರು ಅವ್ರಿಗೆ ಕಾನೂನು ಪ್ರಕಾರ ಅವ್ರ ಮೇಲೆ ನಾವು ಕ್ರಮವನ್ನು ಜರುಗಿಸ್ತೇವೆ ಅಂತ ಹೇಳಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್, ಗೃಹಮಂತ್ರಿಗಳು ಮಾತ್ರ ಅಲ್ಲ, ಸದನದಲ್ಲೇ ಸಿದ್ದರಾಮಯ್ಯನವರು ಬಹಿರಂಗವಾಗಿ ನಿಮ್ಮ 21 ಹಗರಣಗಳನ್ನು ಹೊರಗೆ ತರ್ತೀವಿ ಅಂತ ಹೇಳಿದ್ರೆ ಅವರು ಏನೋ ಕೆದಕಿದ್ದಾರೆ, ಅದಕ್ಕೆ ಕೌಂಟರ್ ಕೊಡ್ತೀವಿ ಅನ್ನುವಂಥ ದ್ವೇಷದ ರಾಜಕಾರಣ ಕಂಡು ಬರ್ತಾ ಇತ್ತು. ಮೇಡಮ್, ದ್ವೇಷದ ರಾಜಕಾರಣ, ಸೇಡಿನ ರಾಜಕಾರಣ ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗಿಲ್ಲ. ಹಲವಾರು ವರ್ಷಗಳ ಇತಿಹಾಸ ಇರುವ ಕಾಂಗ್ರೆಸ್ ಪಕ್ಷ ಜನರ ಅಭಿವೃದ್ಧಿಯತ್ತ ತನ್ನ ಗಮನ ಹರಿಸ್ತಾ ಇದೆ. ಏನು ಇವತ್ತು 15-16 ತಿಂಗಳಾಯಿತು ಸರ್ಕಾರ ಬಂದು, ಇವತ್ತು ನಮಗೇನು ಅವಶ್ಯಕತೆ ಇರಲಿಲ್ಲ, ಆದರೆ ಜನರಿಗೆ ಎಲ್ಲೋ ಒಂದು ಕಡೆ ನಾವು ವಾಗ್ದಾನ ಮಾಡಿದ್ವಿ, ಏನು ಹಗರಣಗಳು ನಡೆದಿದೆ ಅದನ್ನು ನಾವು ಬಯಲಿಗೆ ತರ್ತೀವಿ ಅಂತ. ಜನ ತಪ್ಪು ತಿಳ್ಕೋಬಾರ್ದು, ಇವರು ಅಧಿಕಾರ ಬಂದಮೇಲೆ ಅಧಿಕಾರ ಬರೋವರೆಗೆ ಮಾತ್ರ ಹಗರಣಗಳನ್ನ ಇಟ್ಕೊಂಡು ಮುಂದೆ ಹೋರಾಟಗಳನ್ನು ಮಾಡಿ ಅಧಿಕಾರಕ್ಕೆ ಬಂದರು, ಆಮೇಲೆ ಇವತ್ತು ಅದನ್ನು ಮರೆತು ಬಿಟ್ಟಿದ್ದಾರೆ ಅಂತ. ಜನರಿಗೂ ನಾವು ಸತ್ಯಾಸತ್ಯತೆ ಏನಿದೆ, ಏನು ಹಗರಣಗಳು ನಡೆದಿದೆ, ಏನು ಈ ರಾಜ್ಯದ ಹಣ ಲೂಟಿ ಮಾಡಿದ್ದಾರೆ, ಏನು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಾರೆ, ಅದನ್ನು ಅದೆಲ್ಲ ಬಯಲಿಗೆಳೆಯುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಇವತ್ತಿಲ್ಲ ನಾಳೆ ಮಾಡಬೇಕಾಗಿತ್ತು. ಅದರ ಒಂದು ಮುಂದುವರೆದ ಭಾಗವಾಗಿ ಇವತ್ತು ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ರೈಟ್. ಮಹಾಲಕ್ಷ್ಮಿಯವರೇ,
ಮೂಡ ಮತ್ತು ವಾಲ್ಮೀಕಿ ಹಗರಣ ಚರ್ಚೆಗೆ ಬರೋ ಪೂರ್ವದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಜೆಡಿಎಸ್ನ ಸ್ಟೇಟ್ಮೆಂಟ್ ಹೆಂಗಿತ್ತು ಅಂತ ನಾವು ರಿಕಾಲ್ ಮಾಡೋದಾದರೆ ಅದೇನು ತನಿಖೆ ಮಾಡ್ತೀರ ಮಾಡಿ, ನಮ್ಮ ಮಕ್ಕಳನ್ನ ಹೊರಗಡೆ ತರ್ತೀರ, ತನ್ನಿ ನೀವೇ ಆಡಳಿತದಲ್ಲಿದ್ದೀರಲ್ಲ ತನ್ನಿ ಅಂತಿದ್ರು, ಅಥವಾ ವಿರೋಧ ಪಕ್ಷದವರು ಇಂಥದ್ದೇ ಸ್ಟೇಟ್ಮೆಂಟ್, ಅದು ಯಾವುದೇ ಹಗರಣ ಆದರೂ ಬಯಲಿಗೆ ತನ್ನಿ ಅನ್ನುವಂಥ ಸ್ಟೇಟ್ಮೆಂಟ್ಗಳಿರ್ತಿತ್ತು. ಬಟ್ ಈಗ ಕಾಲ ಬದಲಾಗಿದೆ ಅಂತ ಅನಿಸುತ್ತೆ, ತನಿಖೆ ನಡೀಲೇಬೇಕು ಅಂತ ಏನು ಕಟ್ಟು ಬಿದ್ದು ಕೂತ್ಕೊಂಡಿದ್ದಾರೆ ಅಂದರೆ ಮುಂಚೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿತ್ತು, ಇವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗಿದೆ ಅನ್ನೋ ಕಾಂಟೆಕ್ಸ್ಟ. ಖಂಡಿತ ಹೆಂಗೆ ಅನ್ನಿಸಿದೆ ನಮಗೆಲ್ಲ ಸಾರ್ವಜನಿಕರಿಗೆ ಅಂತಂದರೆ, ಇವರು ಅಧಿಕಾರಕ್ಕೆ ಬಂದಿರೋದೇ ಒಬ್ಬರ ಮೇಲೆ ಒಬ್ಬರು ಕೆಸರು ಚಾಡ್ಕೊಳ್ಳೋದಕ್ಕೆ ಅಂತ. ನೀವು ಹೇಳ್ದಂಗೆ ಮುಂಚೆ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿತ್ತು ಇವ್ರಿಗೆ, ನೋಡೋಣ ಯಾರು ಫಸ್ಟು ಕಲ್ಲೆಸಿತಾರೆ ಅಂತ ಕಾಯ್ತಿದ್ರು. ಯಾರೋ ಒಬ್ಬರು ಕಲ್ಲೆಸಿಯೋದು ಕಾಯ್ತಾ ಇದ್ರು ಕಾಂಗ್ರೆಸ್ ಅವರು. ಒಂದೂವರೆ ವರ್ಷ ಬೇಕಿತ್ತ ಇವ್ರಿಗೆ ಕಾಯಕ್ಕೆ? ಇವರು ನೀವು ಹೇಳ್ದಂಗೆ ಮೂಡ ಮತ್ತು ಇದ್ರದ್ದು ಹೊರಗಡೆ ಬಂದ ತಕ್ಷಣ, ನಮ್ಮ ವಾಲ್ಮೀಕಿ ಹಗರಣ ಹೊರಗಡೆ ಬಂದ ತಕ್ಷಣ ಇವ್ರು ಎಚ್ಚೆತ್ಕೊಂಡ್ಬಿಟ್ರು. ಇವ್ರು ಏನು ಹೇಳಿದ್ರು ಮುಂಚೆ ಕಾಂಗ್ರೆಸ್ ಅವರು ಎಲೆಕ್ಷನ್ ಮುಂಚೆ, ನಾವು ಅಧಿಕಾರಕ್ಕೆ ಬಂದರೆ ನಮ್ಮ ಕೋವಿಡ್ ಟೈಮಲ್ಲಿ ಆಗಿದ್ದ ಹಗರಣಗಳನ್ನು ನಾವೆಲ್ಲನೂ ಒಂದೊಂದೇ ಪಟ್ಟಿ ಮಾಡಿ ಎಲ್ಲ ಹಗರಣಗಳನ್ನೂ ಹೊರಗಡೆ ತೆಗಿತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಎಲೆಕ್ಷನ್ ಮುಂಚೆನೇ ಹೇಳಿತ್ತು, ಗೆಲ್ಲಕ್ಕೆ ಮುಂಚೆನೇ ಹೇಳಿತ್ತು. ಆದರೆ ಅದ್ರ ಬಗ್ಗೆ ಚಕಾರ ಎತ್ತಲಿಲ್ಲ, ಇವರು ಅಧಿಕಾರಕ್ಕೆ ಬಂದ ತಕ್ಷಣ ಒಂದು ಚಕಾರ ಎತ್ತಲಿಲ್ಲ. ಯಾವುದೇ ಹಗರಣಗಳ ಬಗ್ಗೆ ಬಿಜೆಪಿ ಮಾಡಿದ ಯಾವ ಹಗರಣಗಳು ಇವ್ರಿಗೆ ಜ್ಞಾಪಕ ಬರಲಿಲ್ಲ. ಅರೆ ಇದ್ದಕ್ಕಿದ್ದಂಗೆ ಯಾವಾಗ ಇದು ಮೂಡ ಮತ್ತು ಇದ್ರದ್ದು ವಾಲ್ಮೀಕಿ ಹೊರಗಡೆ ಬಂತೋ ಇವ್ರಿಗೆಲ್ಲ ಜ್ಞಾಪಕ ಬಂದ್ಬಿಡ್ತು. ಅಂದರೆ ದ್ವೇಷ ರಾಜಕಾರಣ ಅಂತ ಇವರು ಇಲ್ಲ ಇಲ್ಲ ಅಂತ ದ್ವೇಷ ರಾಜಕಾರಣ ಇಲ್ಲ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಪಿನ್ ಟು ಪಿನ್ ನಡೀತಿರೋದು ಟಿಟ್ ಫಾರ್ ಟ್ಯಾಟ್. ನೀನು ಇದನ್ನು ಮಾಡ್ದ ನಾನು ಇದನ್ನು ಮಾಡ್ತೀನಿ ನೋಡು, ನೀ ಈ ಹಗರಣನ ಹೇಳ್ದ ನಾನು ಇನ್ನೊಂದು ಹಗರಣನ ಹೇಳ್ತೀನಿ ನೋಡು ಅಂತ ನಮ್ಮ ಜನರನ್ನ ಮೂಡ್ರನ್ನಾಗಿ ಮಾಡೋದಕ್ಕೆ ನಮ್ಮ ಓಟ್ಗಳನ್ನ ತಗೊಂಡು ಇವರು ಅಧಿಕಾರದಲ್ಲಿ ಕೂತ್ಕೊಂಡಿರೋದು. ನಮ್ಮ ರೋಡ್ಗಳ ಬಗ್ಗೆ ಇವ್ರಿಗೆ ಚಿಂತೆ ಇಲ್ಲ, ಕುಡಿಯೋ ನೀರು ಬಗ್ಗೆ ಚಿಂತೆ ಇಲ್ಲ ಇವ್ರಿಗೆ, ಉದ್ಯೋಗದ ಬಗ್ಗೆ ಚಿಂತೆ ಇಲ್ಲ, ನಮ್ಮ ರಾಜ್ಯದ ಕಾಳಜಿಯನ್ನ ಬಿಟ್ಟು ಎಲ್ಲರೂ ವಿಪಕ್ಷದಲ್ಲಿರೋರು ಮತ್ತು ಅಧಿಕಾರದಲ್ಲಿರೋರು ಇಬ್ಬರೂ ಮಾಡ್ತಿರೋದು ಇದೇ ಕೆಲಸ. ಒಬ್ಬರ ಮೇಲೆ ಒಬ್ರು ಕೆಸರಚಾಟ ಮಾಡ್ಕೊಳ್ತಿದ್ದಾರೆ ಹೊರತು ಜನತೆಗಳ ಬಗ್ಗೆ ಇವ್ರಿಗೆ ಒಂದು ನಯಾ ಪೈಸ ಕಾಳಜಿ ಇಲ್ಲ ಅನ್ನೋದು ಇವರ ಒಂದು ಆಡಳಿತ ಮಾಡ್ತಿದಾರಲ್ಲ ಗೊತ್ತಾಗ್ತಿದೆ ನಮಗೆ. ಇದ ಆಡಳಿತ ಇವ್ರು ಈ ತರ ದ್ವೇಷ ರಾಜಕಾರಣ ಮಾಡೋದಕ್ಕನ್ನ ಓಟ್ ಹಾಕಿ ಇವ್ರನ್ನ ಗೆಲ್ಸಿರೋದು, ಈ ತರ ಇವರು ನಮಗೆ ಮಂಕು ಬುದ್ಧಿ ಎರ್ಚಲಿ ಅಂತಾನ ಇವರೆಲ್ಲ ನಾವು ಸಿ ಎಂ ಸ್ಥಾನದಲ್ಲಿ ಮಂತ್ರಿಗಳ ಸ್ಥಾನದಲ್ಲಿ ಕೂರಿಸಿರೋದು ಇವ್ರನ್ನ, ಇವ್ರಿಗೆ ನಾಚಿಕೆ ಆಗ್ಬೇಕು ರೀ. ಖಂಡಿತನ ಒಂಥರ ಹೊಟ್ಟೆ ಉರಿಯುತ್ತೆ, ಏನಪ್ಪ ಇಷ್ಟು ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ನಾವು ರಾಜ್ಯದಲ್ಲಿ ಎಲೆಕ್ಷನ್ ಮಾಡಿಸಿದ್ರೆ ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಎಲೆಕ್ಷನ್ ಮಾಡಿಬಿಟ್ಟು ಇವತ್ತು ದ್ವೇಷದ ರಾಜಕಾರಣ ಆಯ್ತು. ಪೋಕ್ಸೋ ಅನ್ನೋ ಇದ್ರದ್ದು ಯಡಿಯೂರಪ್ಪ ಅವ್ರ ಮೇಲೆ ಪೋಕ್ಸೋ ಆಯ್ತಲ್ಲ, ಇದೆಯಲ್ಲ ಮುಂಚೆಯಿಂದನೂ ಇದೆ ಅಲ್ಲ, ಎಂ ಪಿ ಎಲೆಕ್ಷನ್ಗಿಂತ ಮುಂಚೆ ಆಗಿದ್ದದು. ಅದ್ರ ಬಗ್ಗೆ ಆಯ್ತು, ನಿಮ್ಗೆ ಅಷ್ಟೇ ದ್ವೇಷ ರಾಜಕಾರಣ ಇದ್ರೆ ಅದನ್ನ ತಗೊಳ್ಳಿ ನೋಡೋಣ, ಅದನ್ನ ತಗೊಳ್ಳಲ್ಲ ಯಾರೂ, ಅದನ್ನ ಯಾರು ಮಾತಾಡಲ್ಲ. ಆಯ್ತು ಈಗ ಮೂಡ ಹಗರಣ ಯಾವಾಗ್ಲೂ ಇವ್ರು ಹೇಳ್ದಂಗೆ 15-10 ವರ್ಷದ ಹಿಂದೆ ನಡೆದಿದ್ದು ಅಂತ ಹೇಳ್ತಾರೆ. ಇವಾಗ ಇದ್ದಕ್ಕಿದ್ದಂಗೆ ಇದು ಯಾಕೆ ಬಂದ್ಬಿಡ್ತು ಇವ್ರಿಗೆಲ್ಲ? ನಿಮ್ಗೆ ರಸ್ತೆ ಗುಂಡಿಗಳು ಆಯ್ತು, ರಸ್ತೆ ಗುಂಡಿಗಳು ಬಿದ್ದು ಎಷ್ಟು ದಿನ ಆಗಿದೆಯಪ್ಪ? 2-3 ವರ್ಷದಿಂದ ಹಂಗೆ ಇದೆ. ಬಿಜೆಪಿ ಅವರು ತಲೆ ಕೆಡಿಸ್ಕೊಳ್ಳಿಲ್ಲ, ಕಾಂಗ್ರೆಸ್ ಅವರು ತಲೆ ಕೆಡಿಸ್ಕೊಂಡಿಲ್ಲ. ಜನರ ಬಗ್ಗೆ ಕಾಳಜಿ ಇಲ್ದಿರ ಒಬ್ಬರ ಮೇಲೆ ಒಂಥರ ಅಸಹ್ಯದ, ನಾವು ಸ್ಕೂಲು ಕಾಲೇಜ್ಗಳಲ್ಲೂ ಮಕ್ಕಳಿಂಗ್ ಆಡೋದು ನೋಡಲ್ಲ. ಸೋಕೊಳ್ಳಿ, ನಾವೇ ಆಯ್ಕೆ ಮಾಡಿದವರು, ನಾವೇ ಆಯ್ಕೆ ಮಾಡಿದವರು, ನಾವೇ ಇವ್ರಿಗೆ ಕಿರೀಟ ಕೊಟ್ಟು ಕೂರಿಸಿರೋರ್ನ ಇವ್ರು ಇವತ್ತು ಹಿಂಗೆ ಆಡ್ತಿರೋದು ನೋಡ್ತಿದ್ರೆ ನಿಜ. ಇನ್ನು ಜೆ ಡಿ ಎಸ್ ಅವ್ರು ಅಂತೂ ಹೇಳಲೇಬೇಡಿ ಬಿಡಿ, ಅವರು ಯಾವ ಕಡೆ 3 ಕೊಟ್ಟರೆ ಸೊಸೆ ಕಡೆ, 6 ಕೊಟ್ಟರೆ ಅತ್ತೆ ಕಡೆ ಅಂತ ಗಾದೆ ಇದೆಯಲ್ಲ, ಆ ಥರ ಆಗ್ಬಿಟ್ಟಿದ್ದಾರೆ ಅವರು. ನಮ್ಮನ್ನು ರಕ್ಷಿಸೋದು ಬಿಟ್ಟು, ನಮ್ಮನ್ನು ಒಂದು ಪ್ರೊಟೆಕ್ಟ್ ಮಾಡೋದು ಬಿಟ್ಟು ಇವತ್ತು ಅವರು ಯಾವ ಕಡೆ ಗಾಳಿ ಬರುತ್ತೋ ಆ ಕಡೆ ತೂರ್ಕೊಳ್ಳೋ ಥರ ಆಗ್ಬಿಟ್ಟಿದ್ದಾರೆ. ಒಂಥರ ಬೇಜಾರಾಗುತ್ತೆ ಇವನ್ನೆಲ್ಲ ನೋಡ್ತಾ ಇದ್ರೆ ನಮಗೆ. ರೈಟ್, ಬಿಜೆಪಿ ವಕ್ತಾರ ಹತ್ರ ನನಗೆ 2 ವಿಷಯಗಳಿಗೆ ಉತ್ತರ ಬೇಕು ಸರ್. ನಿಮ್ಮ ಮನೇನ ಸ್ವಚ್ಛ ಮಾಡಿಕೊಂಡ್ರೆ ಉಳಿದ ಮನೆಯ ಸ್ವಚ್ಛತೆ ಬಗ್ಗೆ ಕಮೆಂಟ್ ಮಾಡೋದು ಸೂಕ್ತ ಅನ್ನುವಂಥ ಮಾತಿದೆ. ಸೊ ಹಗರಣಗಳ ಸಾಲು ಸಾಲು ಹಗರಣಗಳ ಆರೋಪವನ್ನು ಹೊತ್ತಿರುವಂಥ ಬಿಜೆಪಿ ಇವತ್ತು ಮೂಡ ವಾಲ್ಮೀಕಿ ಅಂತಿದೆ, ಇದೆಷ್ಟು ಸರಿ ಅಂತ. ಅಟ್ ದ ಸೇಮ್ ಟೈಮ್ 24 ಹಗರಣಗಳ ಕುರಿತಂತೆ ಗೃಹ ಸಚಿವರು ಮಾತಾಡ್ತಾ ಇದ್ದಾರೆ, ತನಿಖೆ ಅಂತ ಬೇರೆ ಹೇಳ್ತಿದ್ದಾರೆ, ಸಿದ್ಧವಾಗಿದ್ದೀರಾ? ಮೇಡಮ್ ನೋಡಿ, ಆಪಿನ ವಕ್ತಾರರು ಪ್ರಾರಂಭದಲ್ಲಿ ಒಂದು ಮಾತನ್ನ ಚೆನ್ನಾಗಿ ಹೇಳಿದ್ದಾರೆ ಏನಂತ ಹೇಳಿದ್ರೆ, ನಿಮಗೆ ಇವೆಲ್ಲ ಹಗರಣವನ್ನ ಹೊರಗೆ ತರಲಿಕ್ಕೆ ಅಥವಾ ಹೆಸರು ಹೇಳಲಿಕ್ಕೆ 1.5 ವರ್ಷ ಬೇಕಾಯ್ತಾ ಅನ್ನೋದು. ಇಲ್ಲಿ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಪ್ರಾರಂಭದಿಂದಲೇ ಹೇಳ್ತಾ ಇದ್ರಿ, ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗಲೇ ಹೇಳ್ತಾ ಇದ್ರಿ, ಓ ಕೋವಿಡ್ ಹಗರಣ ಆಗ್ಬಿಟ್ಟದೆ, ಆಮೇಲೆ ಇನ್ನೇನು 40% ಮತ್ತೆ ಅದು ಇದು ಅದನ್ನೆಲ್ಲ ಹೊರಗೆ ತಂದು ಬಿಡ್ತೀವಿ, ಬಿಟ್ ಕಾಯಿನ್ಸ್ ಅದು ಇದು. ಯಾಕ್ರಿ, ನಿಮ್ಗೆ ಅಧಿಕಾರ ಬಂದು ನಿಮ್ ಕೈಲಿ ಆಡಳಿತದ ಎಲ್ಲ ಮಷಿನರಿಗಳಿದ್ದಾವೆ, ಪೊಲೀಸ್ ವ್ಯವಸ್ಥೆ ಇದೆ, ತನಿಖಾ ಸಂಸ್ಥೆಗಳು ನಿಮ್ ಕೈಲಿದ್ದಾವೆ, ಇವೆಲ್ಲ ಇದ್ದಾಗಲೂ ಸಹಿತ 1.5 ವರ್ಷದ ನಂತರ ಈಗ ನಿಮಗೆ ನಿದ್ದೆಯಿಂದ ಕುಂಭಕರ್ಣ ನಿದ್ರೆಯಿಂದ ಹೇಳ್ತೀರಿ ಅಂತ ಹೇಳಿದ್ರೆ, ಇದರ ಹಿಂದಿನ ಉದ್ದೇಶ ಇಷ್ಟೇನೆ, ನಮ್ಮ ಮೇಲೆ ನಮ್ಮ ಸರ್ಕಾರವನ್ನೇ ಬಲಿ ತೆಗೆದುಕೊಳ್ತಕ್ಕಂತಹ ಮೂಡ ಮತ್ತು ವಾಲ್ಮೀಕಿಯಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕೆ.
ಜಸ್ಟ್ ದೇ ಸೇವ್ ದೇರ್ ಸ್ಕಿನ್ ಫ್ರಮ್ ದ ಕ್ಲಚಸ್ ಆಫ್ ಲಾ, ಅದನ್ನ ತಮ್ಮ ಚರ್ಮವನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಕಾನೂನಿನಿಂದ ಈ ರೀತಿಯ ಒಂದು ಅಪವಾದವನ್ನ ಸುರಿಸ್ತಾ ಇದ್ದಾರೆ. ಬೆಲ್ಲವನ್ನ ತಾವು ತಿಂದ್ಬಿಟ್ಟು ಬೇರೆಯವರ ಮುಖಕ್ಕೆ ಬೆಲ್ಲವನ್ನ ಬಡಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮೇಡಮ್ ನೋಡಿ, ಈಗ ಮೂಡ ಅನ್ನುವಂತ ಒಂದು ಹಗರಣ, ಇದು ಬಹಳ ಒಂದು ನಾಚಿಕೆಗೇಡು ನೋಡ್ರಿ. ರಾಮಕೃಷ್ಣ ಹೆಗಡೆಯವರ ಮೇಲೆ ಒಂದು ಸಣ್ಣ ಆಪಾದನೆ ಬಂದಿರುವಂತ ಸಂದರ್ಭದಲ್ಲಿ ಅದು ಏನು ಕೇಸ್ ರಿಜಿಸ್ಟರ್ ಆಗಿಲ್ಲ ಏನೂ ಆಗಿಲ್ಲ ಸಂದರ್ಭದಲ್ಲಿ ಆಪಾದನೆಯ ಪತ್ರಿಕಾ ಪ್ರಕಟಣೆಯನ್ನ ನೋಡಿ ತಕ್ಷಣವೇ ರಾಜೀನಾಮೆಯನ್ನ ಬಿಸಾಕಿ ಒಂದು ಮೌಲ್ಯಯುತವಾದಂತಹ ರಾಜಕಾರಣಕ್ಕೆ ಮೆರಗನ್ನ ತಂದಂತ ರಾಮಕೃಷ್ಣ ಹೆಗಡೆ ಅವರ ಪಥದಲ್ಲಿ ನಡೆಯುವಂತ ಒಂದು ಅವಕಾಶವನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಕಳ್ಕೊಂಡು ಬಿಟ್ಟಿದ್ದಾರೆ ಅಂತ ಬಹಳ ದುಃಖದಿಂದ ಹೇಳಬೇಕಾಗ್ತದೆ. ಸಿದ್ದರಾಮಯ್ಯನವರು ಮೇಲ್ಪಂಕ್ತಿಯನ್ನು ಹಾಕಬೇಕಾಗಿತ್ತು. ಇಷ್ಟು ತೀವ್ರತರವಾದಂತ ಆಪಾದನೆ ಬರ್ತಾ ಇದೆ ನೋಡಿ. ಮೂಡಾದಲ್ಲಿ 14 ಸೈಟ್ಗಳು, ಎಷ್ಟೋ ಜನ ಬಡವರು ಸೈಟ್ ಇಲ್ಲದೆ ವರ್ಷಾನುಗಟ್ಟಲೆ ಕಾಯ್ತಾ ಇದ್ರೆ ಒಂದು ಸೂರ್ ಮಾಡ್ಕೊಳ್ಳೋಣ, ನಾವು ಕಟ್ಟಿದ ಮನೆಯಲ್ಲಿ ಒಂದು ದೀಪ ಹಚ್ಚೋಣ, ನಾವು ಕಟ್ಟಿದ ಮನೆಯಲ್ಲಿ ಕುಟುಂಬದ ಸದಸ್ಯರೆಲ್ಲ ಕುಳಿತು ಊಟ ಮಾಡೋಣ ಅಂತ ಎಲ್ಲ ಬಡವರು ಪಾಪ ದಮನಿತರು ತಳ ಸಮುದಾಯದವರು ಎಲ್ಲ ಕಾಯ್ತಾ ಇರುವಂತ ಸಂದರ್ಭದಲ್ಲಿ 92ನೇ ಇಸ್ವಿಯಲ್ಲಿ ಅಕ್ವಿಜಿಷನ್ ಆದಂತ ಒಂದು ಜಮೀನಿಗೆ 92ರ ನಿಯಮದ ಪ್ರಕಾರ ಹೋದ್ರೆ ಈ 3 ಎಕರೆ ಜಮೀನವರೆಗೆ ಕೇವಲ ಒಂದು ಸೈಟು, 3 ಎಕರೆಯಿಂದ 4 ಎಕರೆವರೆಗೆ 40x62 ಸೈಟ್ಗಳು ಸಿಗುವಂತ ಒಂದು ಸಂದರ್ಭದಲ್ಲಿ 14 ಸೈಟ್ಗಳನ್ನ ನೀವು ತೆಗೆದುಕೊಳ್ತೀರಿ. ಮತ್ತೆ ಅದಕ್ಕೆ ನನ್ನ ಹೆಂಡತಿಗೆ ಕೊಟ್ರೆ ನಾನೇನ್ ಮಾಡ್ಲಿ ಎನ್ನುವಂತ ಈ ಒಂದು ಜಾಣ ಮಳಿತನವನ್ನ ತೋರಿಸ್ತೀರಲ್ಲ ನೀವು, ಜನ ನಿಮ್ಮನ್ನ ತುಂಬೇಕಾ? ಈಗ ಕೋವಿಡ್ ಹಗರಣ ಅಂದ ಸಂದರ್ಭದಲ್ಲಿ ಅದೇನೋ 187 ಕೋಟಿನೋ ಅಥವಾ 14 ಸೈಟ್ ಹಂಚಿಕೆ ಕತೆ ಅಲ್ಲ ಸರ್, 2000 ಕೋಟಿ ಹಣದ ಹಗರಣ. ಹಂಗಾಗಿ ನೈತಿಕತೆ ಪ್ರಶ್ನೆ ಬರುತ್ತೆ ಸರ್ ಬಿಜೆಪಿ ಮೇಲೆ. ನೈತಿಕ ನಾನು ನಿಮ್ಗೆ ಏನಂತೀನಿ ಗೊತ್ತಾ, ಕೋವಿಡ್ ಹಗರಣದ ಬಗ್ಗೆ ನಿಮ್ಮದು ಸಾಕ್ಷ್ಯಾಧಾರಗಳಿದ್ರೆ ನಿಮ್ಮ ಮೇಲೆ ಬಿಜೆಪಿ ಮಂತ್ರಿಗಳ ಮೇಲೋ ಅಥವಾ ಸದಸ್ಯರ ಮೇಲೋ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡುವಂತ ಒಂದು ಮಟೀರಿಯಲ್ ಇದ್ರೆ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದೇ ರಿಜಿಸ್ಟರ್ ಮಾಡ್ಬೇಕಂತ ಇದೆಯಾ? ವಿರೋಧಿ ಪಕ್ಷದ ಸ್ಥಾನದಲ್ಲಿ ಇದ್ದು ಬಿಟ್ಟು ಕೇಸ್ ಮಾಡ್ಲಿಕ್ಕೆ ಆಗೋದಿಲ್ವಾ? ಒಂದು ವೇಳೆ ಸಂಬಂಧಪಟ್ಟಂತ ಪೊಲೀಸರು ಕೇಸ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ Section 200 CRPC ಕೆಳಗೆ ಪ್ರೈವೇಟ್ ಕಂಪ್ಲೇಂಟ್ ಹಾಕ್ಲಿಕ್ಕೆ ಎಲ್ಲ ಅವಕಾಶಗಳಿರುವಂತ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಕಡಲೆಕಾಯಿ ತಿಂದ್ಕೊಂಡು ಕೂತ್ಕೊಂಡಿದ್ರ ಇಲ್ಲಿವರೆಗೆ? ಹೋಗ್ಲಿ, ವಿರೋಧ ಪಕ್ಷದ ಸ್ಥಾನದಲ್ಲಿ ಇದ್ದಾಗ ಆಗ್ಲಿಲ್ಲ, ಈಗ ಅಧಿಕಾರ ಬಂತು, ಒಂದೂವರೆ ವರ್ಷ ಏನ್ ಮಾಡ್ತಾ ಇದ್ದೀರಿ ನೋಡ್ರಿ? 2 ಹಗರಣಗಳು ಖಂಡಿತವಾಗಿ ಈ ಕಾಂಗ್ರೆಸ್ ಸರ್ಕಾರವನ್ನ ಖಂಡಿತವಾಗಿ ಜನ ಬುದ್ಧಿ ಕಲಸೇ ಕಲಿಸ್ತಾರೆ, ಮೂಡ ಮತ್ತು ವಾಲ್ಮೀಕಿ ನೋಡಿ. 187 ಕೋಟಿ ರೂಪಾಯಿ ಹಣ ತಳವರ್ಗದ ತಳ ಸಮುದಾಯದ ಪರವಾಗಿ ಇರ್ತಕ್ಕಂಥ ST ಸಮುದಾಯದ ಪರವಾಗಿ ಇರ್ತಕ್ಕಂಥ ಹಣ, ಎಷ್ಟೋ ಜನ ST ವಿದ್ಯಾರ್ಥಿಗಳು ನಮಗೇನಾದ್ರೂ ಹಣ ಸಿಗ್ತದೆ ನಮ್ಮ ನಿಗಮದಿಂದ, ನಾವು ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಅಥವಾ ಏನಾದ್ರೂ ಒಂದು ಉನ್ನತ ಶಿಕ್ಷಣವನ್ನ ಕಲಿಬಹುದು, ಒಂದು ಸೂರ್ ಕಟ್ಕೊಳ್ಬಹುದು, ಒಂದು ಮದುವೆ ಮಾಡಬಹುದು, ಈ ರೀತಿ ನಿಗಮದಿಂದ ಅಪೇಕ್ಷೆಯನ್ನು ಬಯಸ್ತಾ ಇರುವಂತಹ ಸಂದರ್ಭದಲ್ಲಿ ಹೈದರಾಬಾದಿನ 15 ಅಕೌಂಟ್ಗಳಿಗೆ ಹೋಗ್ತದೆ, ಅಲ್ಲಿಂದ ಎಷ್ಟೋ 700-800 ಅಕೌಂಟ್ಗಳಿಗೆ ಹೋಗ್ತದೆ, ಅಲ್ಲಿ ಯಾವ್ದು ಬಾರ್ ಓನರ್ನ ಅಕೌಂಟ್ಗೆ ಹೋಗ್ತದೆ, ಅಲ್ಲಿಂದ ಜ್ಯುವೆಲರ್ ಅಂಗಡಿಗೆ ಹೋಗ್ತದೆ, 5 ಕೋಟಿ ರೂಪಾಯಿನ ಕಾರ್ ತಗೊಳ್ಳುವ ಅಕೌಂಟಿಗೆ ಹೋಗ್ತದೆ. ನಾಚಿಕೆ ಆಗುದಿಲ್ವಾ ಕಾಂಗ್ರೆಸ್ಸಿನವರಿಗೆ? ನೋಡ್ರಿ, ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇರುವಂತ ಆರ್ಥಿಕ ಇಲಾಖೆಯಿಂದ ಇಂಥ ಭ್ರಷ್ಟಾಚಾರಗಳಾಗಿದ್ದಾವೆ. ಆರ್ಥಿಕ ಇಲಾಖೆಯಿಂದ ಒಂದು ಪೈಸೆ ಬೇರೆ ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಗಮನಕ್ಕೆ ಬರಬೇಕು. ಸಿದ್ದರಾಮಯ್ಯನವರು ಏನು ವರ್ತನೆ ಮಾಡಿಕೊಂಡು ಈಗ ಏನಂತ ಹೇಳ್ತಾ ಇದ್ರು ಅಂದ್ರೆ, ಬಿಜೆಪಿ ಮೇಲೆ 21 ಪ್ರಕರಣ ಇದೆಯಾ, 24 ಪ್ರಕರಣ ಇದೆಯಾ? ದಯವಿಟ್ಟು ಸ್ವಾಮಿ ಕ್ರಮ ಕೈಗೊಳ್ಳಿ. ಯಾವುದಕ್ಕೂ ಹೆದರುವುದಿಲ್ಲ. ಒಂದು ಮಾತು ಹೇಳ್ತೀನಿ, ಗೋಳು ಮಂಡಿಯವನಿಗೆ ಕೂದಲಿನ ಚಿಂತೆ ಇಲ್ಲ. ನಾವು ಪ್ರಾಮಾಣಿಕರಾಗಿದ್ರೆ ಸತ್ಯಪಥದಲ್ಲಿ ನಡೆದಿದ್ರೆ 21 ಏನ್ರಿ 500 ಕೇಸ್ ಮಾಡ್ರಿ, ವಿಲ್ ಫೇಸ್ ಇಟ್ ಡೆಫಿನೆಟ್ಲಿ. ಹಂಗಾದ್ರೆ ಬೋವಿ ಹಗರಣದ ಬಗ್ಗೆ ಏನ್ ನಿಮ್ಮ ಕಮೆಂಟ್ ಏನು ಅಂತ ಕೇಳ್ತಿದ್ದಾರೆ ಕಾಂಗ್ರೆಸ್ ವಕ್ತಾರ. ಯಾರು ಕಾಂಗ್ರೆಸ್ ವಕ್ತಾರ? ಬೋವಿ ಹಗರಣದ ಬಗ್ಗೆ, ಬೋವಿ ಹಗರಣವನ್ನು ಸಹಿತ ಕಾನೂನು ಪ್ರಕಾರ ನಾವು ಎದುರಿಸ್ತೀವಿ. ಬೋವಿ ಹಗರಣದಲ್ಲೂ ಸಹಿತ ಏನ್ ಆಪಾದನೆ ಮಾಡಿದಾರಲ್ಲ ಅದು ನಿಜವಲ್ಲ ಅಂತ ಕಂಡಿದ್ರೆ ಖಂಡಿತವಾಗಿ ಕಾನೂನು ಕಚೇರಿಯಿಂದ ಹೊರಗೆ ಬಂದೇ ಬರ್ತಾರೆ. ಕೇಸ್ ರಿಜಿಸ್ಟರ್ ಆಗುದು ನೋಡ್ರಿ, ನಿಮ್ಮ ಕಾಂಗ್ರೆಸ್ಸಿನ ಅಧ್ಯಕ್ಷರೇ ಬೇಲ್ ಮೇಲಿದ್ದಾರೆ, ಸೋನಿಯಾ ಗಾಂಧಿ ಅವರು ಬೇಲ್ ಮೇಲಿದ್ರು, ರಾಹುಲ್ ಗಾಂಧಿ ಅವರು ಬೇಲ್ ಮೇಲೆ. ನಿಮ್ಮ ಕೇಂದ್ರದ ಗೃಹ ಮಂತ್ರಿಗಳು ಜೈಲಲ್ಲಿ ಸುಮಾರು ವರ್ಷ ಇದ್ದು ಅಲ್ಲ ತಡಿಪಾರಾಗಿದ್ದರು. ಡಿ ಕೆ ಶಿವಕುಮಾರ್ ದೇಶದ ದುರ್ದೈವ, ಅವರು ಇವತ್ತು ಗೃಹ ಮಂತ್ರಿ ಆಗಿದ್ದಾರೆ, ತಿಹಾರ್ ಜೈಲನ್ನು ನೋಡ್ ಬಂದಿದ್ದಾರೆ. ಸಿದ್ದರಾಮಯ್ಯನವರ ಮೇಲೆ ಈಗ ತೂಗುಗತ್ತಿ ಇದೆ, ಸಿದ್ದರಾಮಯ್ಯನವರು ಸಹಿತ ಜೈಲಿಗೆ ಹೋಗುವಂತ ದಿನ ಬಹಳ ದೂರ ಇಲ್ಲ. ಸೊ ಹಾಗಾಗಿ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಸುಮಾರು 7 ಸಚಿವರು ಮತ್ತೆ 14 ಜನ ಜೈಲಿಗೆ ಹೋಗಿದ್ರು.
ಕ್ರಮ ಅವ್ರ ಮೇಲೆ ಆಗಿ ಆಗ್ತದೆ, ಅವ್ರು ಕಂಬಿ ಅಣಸೆ ಹೇಳಿಸ್ತಾರೆ. ರೈಟ್ ರೈಟ್ ನಾಗರಾಜ್ ಸರ್, ಮಾತಾಡ್ತೀನಿ ನಿಮ್ ಜೊತೆ. ಚಂಬಿ ಪುರಾಣಿಕ್ ಸರ್, ನೀವು ಹೇಳಬೇಕು, ಬಿಜೆಪಿಯೋ ಜೆಡಿಎಸ್ಸೋ ಕಾಂಗ್ರೆಸ್ಸೋ ಆ ಜನಪ್ರತಿನಿಧಿಗಳ ಹಗರಣಗಳು ಹೊರಗೆ ಬರುತ್ತಿದೆ. ಕಡೆ ಪಕ್ಷ ಈಗಲಾದ್ರು ಅಂದರೆ ಆಗಲಿ ಬಿಡಿ, ಸತ್ಯ ಹೊರಗಡೆ ಬರುತ್ತಲ್ಲ, ಈ ಜನಪ್ರತಿನಿಧಿಗಳ ನಿಜ ಬಣ್ಣ ಬಯಲಾಗುತ್ತಲ್ಲ ಅಂತ ಅನಿಸ್ಬಿಡುತ್ತೆ ಒಂದು ಕ್ಷಣಕ್ಕೆ. ಆದರೆ ಆಡಳಿತ ಅಷ್ಟೇ ಕುಂಠಿತ ಆಗ್ತಾ ಇದೆ ಸರ್, ಎಲ್ಲೂ ಏನು ಡೆವಲಪ್ಮೆಂಟ್ ಇಲ್ಲ, ಏನಂತೀರಿ? ನಿಜ, ಏಕೆಂದ್ರೆ ನಮ್ಮ ಆಮ್ ಆದ್ಮಿ ಪಕ್ಷದ ಮಹಾಲಕ್ಷ್ಮಿ ಅವರು ಹೇಳಿದ ಅನೇಕ ಅಂಶಗಳು ಮತ್ತೆ ಈ ತಲೆ ಮಾತಾಡಿದ ನಾಗರಾಜ್ ಅವರು ಹೇಳಿರ್ತಕ್ಕಂಥದ್ದು ಪರಸ್ಪರ, ಅಂದ್ರೆ ಅವರು ಆಡಳಿತ ಪಕ್ಷದ ವಿರುದ್ಧ ಇವರು ಹೇಳಿದ್ರೆ ಅವರು ಹಿಂದೆ ಇವರು ಅಧಿಕಾರದಲ್ಲಿ ಇದ್ದಾಗ ಮಾಡಿರ್ತಕ್ಕಂಥ ಹಗರಣಗಳಲ್ಲಿ ಹಗರಣಗಳು ಇರ್ತಕ್ಕಂಥದ್ದು ನಿಜ. ಆದ್ರೆ ಇದು ನೀವ್ ಹೇಳಿದ್ರಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತನೋ ಏನೋ ಅಥವಾ ಗೊತ್ತಿಲ್ಲ, ಆಲ್ ಆಫ್ ಎ ಸಡನ್ ಇದು ಸವಾಲಿಗೆ ಸವಾಲು ಅಥವಾ ಸೇಡಿಗೆ ಸೇಡು ಅಂತ ನೀವೇನ್ ಟೈಟ್ಲ್ ಕೊಟ್ಟಿದ್ರೆ ಅದನ್ನ ನೋಡಿದ್ರೆ ಕರ್ನಾಟಕದ ಜನರ ದೌರ್ಭಾಗ್ಯ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಇವರು ನೈತಿಕತೆ ಮೌಲ್ಯಗಳು ಇವುಗಳನ್ನೆಲ್ಲ ಈಗ ಅದು ಐ ಥಿಂಕ್ ಅಷ್ಟು ಐ ಥಿಂಕ್ ಪ್ರಸ್ತುತ ಇಲ್ಲ ಅಂತಕ್ಕಂಥದ್ದು ಎದ್ದು ಕಾಣ್ತದೆ. ಯಾರ ಮೇಲೆ ನೋಡಿದ್ರು ಹಗರಣಗಳಿದೆ. ಆಮೇಲೆ ಈ ಎರಡು ಪ್ರಮುಖ ಹಗರಣಗಳು ಏನು, ವಾಲ್ಮೀಕಿ ನಿಗಮ ಮತ್ತು ಮೂಡ ಹಗರಣ ಬಂತಲ್ಲ, ಮತ್ತೆ ಇವರು ಪಾದಯಾತ್ರೆ ಕೈಕೊಂಡು ಜನರಿಗೆ ಒಂದು ರೀತಿಯಲ್ಲಿ ನಾವು ಅವರಿಗೆ ತಿಳುವಳಿಕೆಯನ್ನು ಕೊಡ್ತೇವೆ, ಜನರ ಒಂದು ಬೆಂಬಲ ಪಡಿತೇವೆ ಅಂತಕ್ಕಂಥದ್ದು ಇವೆಲ್ಲವನ್ನೂ ನಾವು ಒಂದು ರೀತಿಯಲ್ಲಿ ನೋಡಿದ್ರೆ ಕರ್ನಾಟಕದಲ್ಲಿ ಏನು ಪ್ರಬುದ್ಧತೆಯ ಆಧಾರದ ಮೇಲೆ ಮತದಾರ ಚುನಾವಣೆಯಲ್ಲಿ ಒಂದು ಭ್ರಷ್ಟಾಚಾರ ಸರ್ಕಾರ 40% ಅಂತಕ್ಕಂಥ ಆಪಾದನೆ ಹೊಂದಿರತಕ್ಕಂಥ ಸರ್ಕಾರದ ಒಂದನ್ನು ತೆಗೆದುಹಾಕಿ ಕಾಂಗ್ರೆಸ್ನವರು ನಾವು ಒಳ್ಳೆ ಸರ್ಕಾರ ಕೊಡ್ತೇವೆ ಅಂತ, ಜೊತೆಗೆ ಅವರು ಗ್ಯಾರಂಟಿಗಳನ್ನ ಅವರು ಜನರಿಗೆ ಹೇಳಿ 5 ಗ್ಯಾರಂಟಿಗಳನ್ನ ನಾವು ಕೊಡ್ತೇವೆ, ಅದರಿಂದ ನೀವು ನಮ್ಗೆ ಕೊಟ್ಟ ಓಟ್ ಕೊಡಿ ಅಂತ. ಅಂದ್ರೆ ಏನಾಯ್ತು, ಆಂಟಿ ಇನ್ಕ್ರಿಮೆನ್ಸಿ ಒಂದು ಆಡಳಿತ ಪಕ್ಷದ ವಿರುದ್ಧ ಇರ್ತಕ್ಕಂಥ ಅಲೆಯನ್ನ ಸರಿಯಾಗಿ ಉಪಯೋಗಿಸ್ಕೊಂಡಂತ ಕಾಂಗ್ರೆಸ್ ಸರ್ಕಾರ, ಅವ್ರ ಮೇಲೂ ಅನೇಕ ಅಪಾದನೆಗಳಿದೆ. ಮತ್ತೆ ಅವರು ಸುಮಾರು 50-60 ವರ್ಷ ಈ ದೇಶವನ್ನು ಆಳಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ರೀತಿಯ ಈ ಹಗರಣಗಳಿಗೆ ಅವ್ರು ಕಾರಣರಾಗಿದ್ದಾರೆ, ಅದು ನಿಜ. ಆದ್ರೆ ಇತಿಹಾಸ ತೆಗೆದುಕೊಂಡ್ರೆ ಯಾರು ಇದರಲ್ಲಿ ಐಡಿಯಲ್ ಆಗಿ ಆದರ್ಶ ಪ್ರಾಯರಾಗಿ ನಮಗೆ ಕಾಣೋದಿಲ್ಲ. ಆ ದೃಷ್ಟಿಯಿಂದ ಕರ್ನಾಟಕದ ದೌರ್ಭಾಗ್ಯ ಏನಂದ್ರೆ ಈ ಒಂದು ವರ್ಷದಲ್ಲಿ ಸುಮಾರು ಅವ್ರ ಮೇಲೆ ಅಧಿಕಾರಕ್ಕೆ ಬಂದು ಈ ಜುಲೈ ಆಗಸ್ಟ್ಗೆ ಇಷ್ಟು ಪ್ರಕರಣಗಳು ಹೊರಬರ್ತಕ್ಕಂಥದ್ದನ್ನು ನೋಡಿದ್ರೆ ಎಷ್ಟು ಪ್ರಕರಣಗಳನ್ನು ಮುಚ್ಚಿ ಹಾಕ್ತಕ್ಕಂಥದ್ದನ್ನ ಕರ್ನಾಟಕ ಜನತೆ ವ್ಯಥೆಯಿಂದ ನೋಡ್ತಾ ಇದೆ. ಅಂದ್ರೆ ಏನಾಯ್ತು, ಸಾರ್ವಜನಿಕರ ಹಣ, ಇಲ್ಲಿ ಇರ್ತಕ್ಕಂಥ ಸಾರ್ವಜನಿಕ ಹಣ ಸದುಪಯೋಗಲಿ ಅಂತಕ್ಕಂಥದ್ದನ್ನ ಬಜೆಟ್ ಮೂಲಕ ಅದನ್ನ ಅನುಮೋದಿಸಿ ಕೊಟ್ಟಂತ ವಿಧಾನಸಭೆಯ ಒಂದು ಏನು ಘನತೆ ಇದೆ, ಆ ಘನತೆಯನ್ನ ಎತ್ತಿ ಹಿಡಿಯುವ ಮೊದಲು ಅದನ್ನ ಒಂದು ಕಳಂಕ ತರುವ ರೀತಿಯಲ್ಲಿ ಇವರು ಆಡಳಿತ ನಡೆಸ್ತಾ ಇದ್ದಾರೆ ಅಂದ್ರೆ ಬಹಳ ಇದು ಶೋಚನೀಯವಾದ. ಆದ್ರಿಂದ ನಿಮ್ಮ ಒಂದು ಇದು ವಿಷಯವನ್ನೇ ತೆಗೆದುಕೊಂಡು ಟೈಟ್ಲಿ ಇವತ್ತು ಇರ್ತಕ್ಕಂಥದ್ದೇನು, ಇವರು ಅವ್ರ ಮೇಲೆ ಹಗರಣಗಳಿಂದ ವೈಯಕ್ತಿಕ ಒಂದು ರೀತಿಯಲ್ಲಿ ಕೇಸನ್ನು ಮಾಡಿ ಗವರ್ನರ್ಗೆ ಅಪೀಲ್ ಕೊಟ್ಟು ಪಾದಯಾತ್ರೆ ಮಾಡಿದ್ರಿಂದ ಇವೆಲ್ಲವನ್ನೂ ಇವರು ಆಗಸ್ಟ್ 9 ಇದನ್ನ ಒಂದು ಅಡ್ವರ್ಟೈಸ್ಮೆಂಟ್ ನಲ್ಲಿ ಕೊಡ್ತಾರೆ. 21 ಹಗರಣಗಳಿದೆ, ಇವ್ರ ಮೇಲೆ ಕೇಸ್ ಹಾಕ್ತಿವೆ. ಅಲ್ಲಿರ್ತಕ್ಕಂಥ ಹಣಕಾಸಿನ ವ್ಯವಸ್ಥೆ ನೋಡಿದ್ರೆ ಆ ಸರ್ಕಾರ ಇದ್ದಾಗ ಇವರು ವಿರೋಧ ಪಕ್ಷದಲ್ಲಿ ಇದ್ದಾಗ ಇವುಗಳನ್ನು ಯಾಕೆ ಎತ್ತಲಿಲ್ಲ? ಈ 21 ಹಗರಣಗಳಲ್ಲಿ ಒಂದೆರಡನ್ನಾದ್ರೂ ಅವ್ರು ಎತ್ತಿದ್ರೆ ಬಹುಶಃ ನೀವು 1.5 ವರ್ಷದಲ್ಲಿ ತನಿಖೆಗೆ ಅನುಕೂಲ ಆಗ್ತದೆ. ಆ ತನಿಖೆ ಆಗಿಲ್ಲ. ಈಗ ಅವ್ರ ತನಿಖೆ ಮಾಡ್ಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆದ್ರಿಂದ ಒಂದು ರೀತಿಯಲ್ಲಿ ಕೆಸರೇ ಹೆಂಚಾಡ್ತಕ್ಕಂತ ಒಂದು ಪ್ರಸಂಗ ಇದಾಗಿದೆ. ಅವತ್ತು ಕರ್ನಾಟಕ ಜನತೆಗೆ ಗೃಹ ಸಚಿವರು ಮಾತಾಡಿದ ಸಂದರ್ಭದಲ್ಲಿ 24 ಹಗರಣ ಅಂದ್ರು. ಅವತ್ತು ಸದನದಲ್ಲಿ ಸಿದ್ದರಾಮಯ್ಯನವರು 21 ಹಗರಣ ಹೊರಗಡೆ ಬರುತ್ತೆ ಅಂತ ಹೇಳಿದ್ರು, ತನಿಖೆ ಆಗುತ್ತೆ ಅಂತ ಹೇಳಿದ್ರು. ಅಂತ ಸಂದರ್ಭದಲ್ಲಿ ಸಹಜವಾಗಿ ಜನಸಾಮಾನ್ಯರಿಗೆ ವೈ ನೌ, ಯಾಕೀಗ ಅನ್ನುವಂತ ಪ್ರಶ್ನೆ ಬರುತ್ತೆ. ಬರ್ಲಿ ಅವ್ರದ್ದು ಹಗರಣ ಹೊರಗಡೆ ಬರಲಿ, ಸತ್ಯ ಹೊರಗಡೆ ಬರಲಿ ಅನ್ನುವಂತ ಮಾತಿರುತ್ತೆ. ಆದ್ರೆ ನ್ಯಾಯಾಲಯ ಅಂತ ನೋಡಿದ ಸಂದರ್ಭ ಸರ್, ಯಾವುದೇ ಕೇಸ್ ಆದ್ರೂ ನ್ಯಾಯಾಲಯಕ್ಕೆ ಹೋಗ್ಲೇಬೇಕಾಗತ್ತೆ. ನ್ಯಾಯಾಲಯ ಈ ಪ್ರಶ್ನೆ ಕೇಳಲ್ವಾ, ಯಾಕೆ ಈಗ ಅಥವಾ ಇಷ್ಟು ತಡ ಯಾಕೆ ಮಾಡಿದ್ರಿ? ನೀವು ಅವತ್ತು ವಿರೋಧ ಪಕ್ಷದಲ್ಲಿದ್ದರಲ್ಲ, ನಿಮ್ ಗಮನಕ್ಕೆ ಬಂದಿದ್ದು ಯಾಕೆ ಸೈಲೆನ್ಸ್? ಈ ತರದ ಪ್ರಶ್ನೆಗಳನ್ನು ಕೇಳೋದಿಲ್ವಾ ಯೂಶಲಿ ನ್ಯಾಯಾಲಯ? ಸ್ವಾಭಾವಿಕವಾಗಿ ಸಾಮಾನ್ಯವಾಗಿ ಅವ್ರು ಏನ್ ಕೇಸ್ ಇರುತ್ತೋ ಅದ್ರ ಮೇಲೆ ಅವರು ತಮ್ಮ ಗಮನವನ್ನ ಹರಿಸುತ್ತಾರೆ, ವಿಚಾರಣೆಯನ್ನು ಮಾಡ್ತಾರೆ ಸಾಕ್ಷ್ಯಗಳ ಆಧಾರದ ಮೇಲೆ. ಅಂದ್ರೆ ನಮ್ಮ ಜುಡಿಷಿಯಲ್ ಸಿಸ್ಟಮ್ ಬಹಳ ಸ್ಲೋ ಇದೆ. ಯಾಕಂದ್ರೆ ಎಲ್ಲೂ ಒಂದು ಹಗರಣ ಮೇವಿನ ಹಗರಣ ತೆಗೆದುಕೊಂಡ್ರೆ ಸುಮಾರು 15-20 ವರ್ಷದ ನಂತರ ಅವ್ರಿಗೆ ಶಿಕ್ಷೆ ಆಯ್ತು. ಅಂದ್ರೆ ಏನಾಯ್ತು, ಅಲ್ಲಿ ಒಂದು ಆಧಾರದ ಅಂಶಗಳ ಮೇಲೆ ಅಥವಾ ಎವಿಡೆನ್ಸ್ ಅಥವಾ ಇನ್ನೇ ರೀತಿಯ ರೂಪಗಳಿದೆ, ಇವುಗಳೆಲ್ಲವನ್ನು ಕಲೆಕ್ಟ್ ಮಾಡಿ ಮಾಡೋದ್ರಿಂದ ನ್ಯಾಯಾಲಯಗಳಲ್ಲಿ ವಿಳಂಬ ಆಗಿರ್ತಕ್ಕಂಥದ್ದನ್ನ ಅವರು ಟೀಕೆ ಮೂಲಕ ಹೇಳ್ಬೋದೇ ಹೊರತು ವಿಳಂಬ ಆಗಿರೋದ್ರಿಂದ ಈ ಪ್ರಕರಣ ಸರಿಯಲ್ಲ ಅಥವಾ ಉದ್ದೇಶಪೂರ್ವಕವಾಗಿ ಬಂದಿದೆ ಅಂತಕ್ಕಂಥದ್ದನ್ನು ನ್ಯಾಯಾಲಯ ಹೇಳೋದಿಲ್ಲ. ನ್ಯಾಯಾಲಯದಲ್ಲಿ ಏನು ಯಾವ ರೀತಿಯಲ್ಲಿ ಹಣವನ್ನು ಜನರಿಗೆ ತಲುಪಬೇಕಾಯ್ತು ತಲುಪಿಲ್ಲ, ಅದು
ಪಡಿಸ್ತ ಅಥವಾ ದುರುಪಯೋಗ ಆಗಿದೆ ಅಂತಕ್ಕಂಥದ್ದನ್ನು ಸಾಬೀತುಪಡಿಸ್ತಕ್ಕಂಥ ಒಂದು ಈ ನ್ಯಾಯಾಲಯಗಳು ವಿಶೇಷ ನ್ಯಾಯಾಲಯಗಳು ಇದೆ. ಆದರೆ ವಿಶೇಷ ನ್ಯಾಯಾಲಯಗಳಲ್ಲಿ ಈಗಾಗಲೇ ಇರ್ತಕ್ಕಂಥ ಪ್ರಕರಣಗಳು ಅಂತ್ಯಗೊಂಡಿಲ್ಲ. ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಇಷ್ಟೊಂದು ಕೇಸ್ಗಳು ಇರ್ತಕ್ಕಂಥದ್ರಲ್ಲಿ ಕೇವಲ 15-20% ಕೇಸ್ಗಳು ಮಾತ್ರ ನಿಗದಿಯಾದ ಒಂದು ರೀತಿಯ ತೀರ್ಮಾನಕ್ಕೆ ಬಂದಿದೆ, ಉಳಿದ ಯಾವ ತೀರ್ಮಾನಕ್ಕೆ ಬಂದಿಲ್ಲ. ಅಂದ್ರೆ ಏನಾಯ್ತು, ಇನ್ನೂ ಅದು ಇನ್ಕ್ವೈರಿ ಪ್ರೊಸೆಸ್ ನಲ್ಲೇ ಇದೆ. ಅಂದ್ರೆ ಏನಾಯ್ತು, ವಿಳಂಬ. ಸೊ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಎನ್ನುವ ರೀತಿ ನೋಡಿದ್ರೆ ಈ ನ್ಯಾಯಾಲಯಗಳು ಸಹ ಒಂದು ಹತಾಶ ವ್ಯವಸ್ಥೆ ಅಂತಕ್ಕಂಥದ್ದನ್ನು ಕಾಣ್ತದೆ. ಯಾಕಂದ್ರೆ ಸುಮಾರು ಒಂದು 20 ಲಕ್ಷ ಕೇಸ್ಗಳು ಇಡೀ ದೇಶದಲ್ಲೇ ಪೆಂಡಿಂಗ್ ಆಗಿವೆ. ಅದನ್ನು ಸುಪ್ರೀಂ ಕೋರ್ಟ್ ಸಹ ಹೇಳಿದೆ, ನಮ್ಮ ಕೇಸ್ಗಳನ್ನು ನಾವು ಪಡೆದ್ರೆ ಇನ್ನೂ 25-30 ವರ್ಷ ಬೇಕಾಗುತ್ತೆ, ಅಥವಾ ಎಷ್ಟು 2,000-3,000 ಜಡ್ಜ್ಗಳನ್ನ ಎಕ್ಸ್ಟ್ರಾ ನಾವು ನೇಮಕ ಮಾಡಬೇಕಾಗುತ್ತೆ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ಗೆ ಈ ರೀತಿ ಸವಾಲು ಇರುವಾಗ ಈ ರೀತಿಯ ಭ್ರಷ್ಟ ಪ್ರಕರಣಗಳನ್ನ ಪತ್ರಿಕೆಗಳ ಮೂಲಕ ಜನರಿಗೆ ಒಂದು ರೀತಿಯಲ್ಲಿ ಪ್ರಚಾರ ಮಾಡಿ ಅವರು ಕಂಡ್ರು ನಾವು ಕಂಡ್ರು, ಆದ್ರಿಂದ ಈ ಎರಡು ತನಿಖೆ ನಾವು ಮಾಡ್ತೇವೆ ಅಂತಕ್ಕಂಥದ್ದನ್ನ ಹೇಳಿ ಯಾವ ಒಂದು ಅಧಿಕಾರ ಇರ್ತಕ್ಕಂಥ ಸರ್ಕಾರ ತನ್ನ ಹೊಣೆಯನ್ನ ಅಥವಾ ತನ್ನ ಜವಾಬ್ದಾರಿಯನ್ನ ಕಳ್ಚಿಕೊಳ್ಳುತ್ತೋ ಆವಾಗ ಜನರಿಗೆ ಭ್ರಮನಿರಸನವಾಗುತ್ತೆ. ಬಹಳ ಒಂದು ರೀತಿಯ ಸೊ ಈ ಭ್ರಮನಿರಸನವಾಗುವ ಸನ್ನಿವೇಶಕ್ಕೆ ಕರ್ನಾಟಕವನ್ನ ತಂದು ಅವರು ಮಲಕ್ಷ್ಮಿಯಲ್ಲಿ ಹೇಳಿದ್ರಲ್ಲ ಅನೇಕ ಸಮಸ್ಯೆಗಳಿದೆ, ಆ ಒಂದು ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು. ಗುಡ್ ಗವರ್ನೆನ್ಸ್ ಒಂದು ಉತ್ತಮ ಆಡಳಿತವನ್ನು ಕೊಡಬೇಕು. ಆ ಉತ್ತಮ ಆಡಳಿತ ಅಳಿ ತಪ್ಪಿ ಹೋಗಿದೆ ಅಥವಾ ದಾರಿ ತಪ್ಪಿ ಹೋಗಿದೆ ಈ ಪ್ರಕರಣಗಳನ್ನೇ ಕುರಿತು ಮಾತಾಡ್ತಕ್ಕಂಥದ್ದು. ದಿನನಿತ್ಯ ಪತ್ರಿಕೆಗಳು ನೋಡಿದ್ರೆ ಈ ದರ್ಶನ್ ಕೊಲೆ ಪ್ರಕರಣವನ್ನು ನೋಡಿದ್ರೆ ನೆಕ್ಸ್ಟ್ ಪ್ರಕರಣ ಇದೆ ಅಂತಕ್ಕಂಥ ರೀತಿಯಲ್ಲಿ ಜನರಿಗೂ ಸಹ ಈ ಒಂದು ಸಾರ್ವಜನಿಕ ಭಾವನೆಗಳಲ್ಲಿ ಏನಂದ್ರೆ ಯಾರನ್ನೂ ನಂಬಕೂಡದು, ಯಾವ ಪಕ್ಷವೂ ಪ್ರಾಮಾಣಿಕವಾಗಿಲ್ಲ, ಯಾರನ್ನೂ ನಂಬಿದ್ರೆ ನಮಗೆ ಗತಿ ಏನು ಅಂತಕ್ಕಂಥದ್ದು. ಇದು ಪ್ರಜಾಪ್ರಭುತ್ವದಲ್ಲಿ 75 ವರ್ಷಗಳನ್ನ ನಾವು ನೆನೆಸ್ಕೊಂಡು ಬಂದಿರ್ತಕ್ಕಂಥ ಪ್ರಜಾಪ್ರಭುತ್ವದಲ್ಲಿ ಈ ರೀತಿಯ ಒಂದು ಕೆಳಮಟ್ಟದ ರಾಜಕೀಯವನ್ನು ನಾವು ನೋಡ್ತಾ ಇದ್ದೇವಲ್ಲ, ಅದು ನಮ್ಮ ರಾಜಕೀಯದ ಒಂದು ವ್ಯವಸ್ಥೆಗೆ, ಸಂವಿಧಾನಕ್ಕೆ, ಪ್ರಜಾಪ್ರಭುತ್ವಕ್ಕೆ ಗಂಡಾಂತರ ಅಥವಾ ಮಾರಕವಾದದ್ದು ಅಂತಕ್ಕಂಥದ್ದನ್ನ ಸದ್ಯದ ಮಟ್ಟಿಗೆ ಈ ವಿಷಯವನ್ನ ಕುರಿತು ಹೇಳುವಾಗ ನಾವು ವಿಶ್ಲೇಷಿಸಬಹುದು. ರೈಟ್ ಸರ್, ರೈಟ್ ಸರ್. ಸೊ ಈ ನಡುವೆ ನಿಮ್ಮದೇ ಸರ್ಕಾರ ಇದೆ, ಸಮಗ್ರ ತನಿಖೆ ಮಾಡಿ ಅಂತ ಹೇಳಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಹೇಳಿದ್ದಾರೆ. ಆಡಳಿತ ಸರ್ಕಾರದಲ್ಲಿದ್ದವರು ವಿರೋಧ ಪಕ್ಷದ ಹಗರಣಗಳನ್ನು ತೆಗೆಯೋದು, ವಿರೋಧ ಪಕ್ಷದವರು ಆಡಳಿತ ಮಾಡ್ತಿದ್ದಾಗ ಆಗ ವಿರೋಧ ಪಕ್ಷ ಯಾರಿರ್ತಾರೆ ಅವರ ಹಗರಣ ಬಗ್ಗೆ ಮಾತಾಡೋದು, ಇದೇ ರೀತಿ ಆಗ್ತಾ ಇದೆ. ಆದರೆ ಪ್ರಶಾಂತಿಯವರೇ ನೀವು ಹೇಳಬೇಕು, ಎ ಪಿ ವಕ್ತಾರರು ಒಂದು ಶಬ್ದ ಪ್ರಯೋಗವನ್ನು ಮಾಡಿದ್ರು, ಎಲ್ಲಿ ಸಖ್ಯ ಚೆನ್ನಾಗಿರುತ್ತೋ ಅಥವಾ ಎಲ್ಲಿ ಅನುಕೂಲ ಇರುತ್ತೋ ಅಲ್ಲಿ ಸಖ್ಯವನ್ನು ಬೆಳೆಸುವಂತಹ ಜೆ ಡಿ ಎಸ್ನ ರಾಜಕಾರಣಿಗಳನ್ನು ಜನಪ್ರತಿನಿಧಿಗಳು ಅಂತ ಕರೆಯೋದಕ್ಕೆ ಸಾಧ್ಯವ, ಅವ್ರ ಮೇಲೆ ನಾವು ನಿರೀಕ್ಷೆ ಇಟ್ಕೊಳ್ಳೋಕೆ ಸಾಧ್ಯವ ಅಂತ. ಈಗ ಎ ಪಿ ವಕ್ತಾರಿಗೆ ಇದೇನೋ ಗೊತ್ತಿಲ್ಲ ಅನ್ಸುತ್ತೆ, ಅವರ ಮುಖಂಡರೇ ಪೃಥ್ವಿರೆಡ್ಡಿ ಅವರು, ನಾಗಣ್ಣ ಅವರು, ಮುಖ್ಯಮಂತ್ರಿ ಚಂದ್ರು ಅವರು ಈಗ ಸದ್ಯ ಲೋಕಸಭಾ ಚುನಾವಣೆಯಲ್ಲಿ ದಯವಿಟ್ಟು ಬಿಜೆಪಿ ಅವರ ಒಂದು ಏನೋ ಮೈತ್ರಿ ಮಾಡ್ಕೊಂಬೇಡಿ ಅಂತ ಅವ್ರ ಮನೆ ಕಾಲ್ ಅವ್ರ ಮನೆ ಬಾಗ್ಲ ಹತ್ರ ಹೋಗಿರೋದು ಯಾರು, ಇವರೇ ತಾನೇ. ಇವ್ರು ಹೇಗೆ ಅಂತ ಹೇಳಿದ್ರೆ ಅರವಿಂದ್ ಕೇಜ್ರಿವಾಲ್ ಪ್ರಶ್ನೆಗೆ ಉತ್ತರ ಕೊಡಿ, ಅದು ಅವಶ್ಯಕತೆನೇ ಇಲ್ಲ. ಇದು ಪೃಥ್ವಿ ರೆಡ್ಡಿ ಅವರು, ಮುಖ್ಯಮಂತ್ರಿ ಚಂದ್ರ ಅವರು ಔಟ್ ಆಫ್ ಟಾಪಿಕ್. ಇದು ಆಧಾರ ಇಟ್ಕೊಂಡು ಮಾತಾಡಬೇಕು, ಆಧಾರ ರಹಿತ ಇಲ್ಲಿ ಅಸಮಂಜಸ ಇದು. ರೈಟ್, ರೈಟ್. ನನ್ನ ಹತ್ರ ಆಧಾರಗಳಿದೆ, ನನಗೆ ಕಾಲ್ ಮಾಡಿದ್ದು ಪೃಥ್ವಿ ರೆಡ್ಡಿ ಅವರು, ನನಗೆ ಮೀಟಿಂಗ್ ಸೆಟ್ ಮಾಡಮ್ಮ ನಿಮ್ ಇವ್ರ ಹತ್ರ ಅಂತ ಹೇಳಿ ನನ್ನ ಹತ್ರ ಫೋಟೋ ಕಾಪೀಸ್ ಇದೆ. ನೀವು ಮಾಧ್ಯಮಕ್ಕೆ ಕೊಡಬೇಕು ಅಂತ ಕೇಳ್ಕೊಳ್ತೀನಿ, ಇದ್ರೆ ಈ ತರ ಮಾಡೋ ಬದಲು ಮಾಧ್ಯಮಕ್ಕೆ ಕೊಡಿ, ಖಂಡಿತ ಕೊಡ್ತೀನಿ. ಅವರು ಮಾಡಿರುವಂತದ್ದು ಇವಾಗ ಎಲ್ಲರಿಗೂ ಕೇಳಿ ಎಲ್ಲರಿಗೂ ಗೊತ್ತಿದೆ. ಅಲ್ಲಿ ಹೋಗಿ ದೇವೇಗೌಡರು ಅಪ್ಪಾಜಿ ಅವ್ರ ಮನೆಯಲ್ಲಿ ತೆಗ್ದಿಲ್ವಾ ಫೋಟೋಸ್, ಇದೆ ನನಗೆ ಸಿಕ್ಕಿಲ್ವಾ. ಇವಾಗ ಅವ್ರ ಮಾಧ್ಯಮ ಮಿತ್ರರೆ ಸಂಜಯ್ ಅವರು ಕೊಟ್ಟಿದ್ದಾರೆ ನನಗೆ, ಸುಳ್ಳು ನೋಡಿ ಸುಳ್ಳು ಹೇಳೋ ಅಂತ ಅವಶ್ಯಕತೆ ನನಗೆ ಇಲ್ಲಿ ಏನು ಬಿದ್ದಿಲ್ಲ. ಆಮೇಲೆ ಮತ್ತೊಂದು ಏನಂತ ಹೇಳಿದ್ರೆ ಅರವಿಂದ್ ಕೇಜ್ರಿವಾಲ್ ಅವರು ಇದೇ ಡಿ ಕೆ ಶಿವಕುಮಾರ್ಗೆ ಒಂದು ಸಲ ಹೇಳ್ತಾರೆ, ಇಂಥ ಭ್ರಷ್ಟಾಚಾರಿಗಳನ್ನ ಕೆಳಗಿಳಿಸ್ಬೇಕು ನೀವು, ಆಮ್ ಆದ್ಮಿ ಪಾರ್ಟಿಯವರು ಯಾರ ವಿರುದ್ಧ ಒಂದು ನೀವು ಏನು ಪ್ರತಿಭಟನೆ ಮಾಡ್ಕೊಂಡ್ ಬಂದಿದ್ದು, ಆಂದೋಲನ ಚಳುವಳಿ ಏನು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ನಡೀತು, ನೀವು ಯಾರ ವಿರುದ್ಧ ಮಾಡ್ಕೊಂಡ್ ಬಂದಿದ್ದು, ನೀವು ಕಾಂಗ್ರೆಸ್ ಅವ್ರ ವಿರುದ್ಧ ಮಾಡ್ಕೊಂಡ್ ಬಂದಿದ್ದೀರಾ, ಈಗ ಅವ್ರ ಹತ್ರ ಮೈತ್ರಿ ಮಾಡ್ಕೊಂಡಿದ್ದೀರಾ, ನೀವು 3 ಕೊಟ್ರೆ ಅತ್ತೆ ಕಡೆ, 6 ಕೊಟ್ರೆ ಸೊಸೆ ಕಡೆ ಅಂತ ನಾವು ಹೇಳ್ಬೋದಾ ನಿಮ್ಗೆ? ಈಗ ಒಂದ್ ಸ್ವಲ್ಪ ಮಾತಾಡ್ಬೇಕಂದ್ರೆ ಮಾಹಿತಿ ಕೊರತೆ ಇದೆ, ಪ್ರಶಾಂತಿ ಅವರೇ ಮಾಹಿತಿ ಕೊರತೆ ಇದೆ. ನಾವು ಯಾರ ವಿರುದ್ಧ ಪರ ಅಲ್ಲ, ನಾವು ಕರಪ್ಷನ್ ವಿರುದ್ಧ, ಅದು ಯಾವುದೇ ಪಕ್ಷ ಆಗಿರ್ಬೋದು, ಜೆ ಡಿ ಎಸ್, ಕಾಂಗ್ರೆಸ್, ಬಿಜೆಪಿ, ಕರಪ್ಷನ್ ಯಾರು ಕರಪ್ಷನ್ ಯಾರಿರ್ತಾರೋ ಅವ್ರ ವಿರುದ್ಧ ನಾವು ಯಾರ ಒಂದು ನಾವು ಇಂಡಿಯಾ ಅಲೈನ್ಸ್ ನಮ್ದು
ಮುಗ್ದೋಗಿದೆ ಇಂಡಿಯಾ ಅಲೈನ್ಸ್, ನಾವು ಹರಿಯಾಣ ಅಲ್ಲಿ ನಾವು ಈಗ ಸ್ವತಂತ್ರವಾಗಿ ನಿಲ್ತಾ ಇದೀವಿ. ಸೊ ಇವಾಗ ನಡೀತಿರೋದು ನಮ್ಮ ರಾಜ್ಯದ ಸುದ್ದಿ, ಅಲ್ಲ ಆ ಅಲೈನ್ಸ್ ಆ ಟೈಮ್ ಅಲ್ಲಿ ಇರುತ್ತೆ ಬೇಡ ಅಂದಾಗ ಡ್ರಾಪ್ ಮಾಡ್ತಾರೆ ಅಂದ್ರೆ ಅದು ಅನುಕೂಲ ಸಿಂಧು ಅಂತಾನೆ. ಖಂಡಿತ ಅಲ್ಲ, ನಾವು ರಾಜ್ಯಕ್ಕೆ ಕೆಲಸ ಮಾಡಿ ರಾಜ್ಯದ ಜನತೆಗೆ ನಾವು ಕೆಲಸ ಮಾಡ್ತಿರೋದು. ರಾಜ್ಯಕ್ಕೆ ಅನ್ಯಾಯ ಆದಾಗ, ರಾಜ್ಯದ ಜನತೆಗೆ ಅನ್ಯಾಯ ಆದಾಗ ನಾವು ಧ್ವನಿ ಎತ್ತಬೇಕು. ನಾವು ಅಲೈನ್ಸ್ ಅಲ್ಲಿ ಇದೀವಿ ಅಂದಿದ ತಕ್ಷಣ ಯಾವ ಪಕ್ಷ ಏನ್ ಮಾಡಿದ್ರು ಸಹಿಸ್ಕೊಳ್ತೀವಿ ಅನ್ನೋದಿಲ್ಲ. ಯಾಕಂದ್ರೆ ನಮ್ಗೆ ಇಂಡಿಯಾ ಅಲೈನ್ಸ್ ಅಲ್ಲಿ ನಿಮಗೆ ಸಮಂಜಸ ಅಂತ ಅನ್ಸ್ಲಿಲ್ಲ, ಬಿಟ್ಬಿಡ್ರಿ. ಸಮಂಜಸ ಅಲ್ಲ, ಅಲ್ಲಿಗೆ ಮುಗ್ದೋಯ್ತು. ಅಲೈನ್ಸ್ ಅನ್ನೋದು ನಮ್ದು ಇತ್ತು, ಅದು NP ಎಲೆಕ್ಷನ್ ಮಾತ್ರ. ನಾವು ರಾಜ್ಯದಲ್ಲಿ ಯಾವ್ದು ಅಲೈನ್ಸ್ ಮಾಡ್ಕೊಂಡಿರ್ಲಿಲ್ಲ. ನಾವು ಅಲೈನ್ಸ್ ಮಾಡ್ಕೊಂಡಿದ್ದು ನಮ್ಮ ಕೇಂದ್ರಕ್ಕೆ ಮಾತ್ರ, ನಮ್ಮ ರಾಜ್ಯಕ್ಕೆ ಯಾವ್ದು ಅಲೈನ್ಸ್ ಇರ್ಲಿಲ್ಲ. ನೋಡೋಣ ಪ್ರಶಾಂತಿ ಅವರೇ, ಪ್ಲೀಸ್ ಕಂಟಿನ್ಯೂ. ನಾನು ಆಮ್ ಆದ್ಮಿ ವಕ್ತಾರಿಗೆ ಹೇಳ್ತೀನಿ, ಒಂದ್ ಸ್ವಲ್ಪ ನಾವು ಜೂಮ್ ಕಾಲ್ ಅಲ್ಲಿ ಇದ್ದಾಗ ನಮ್ಮ ಕಾಲ್ ಕಟ್ ಆಗುತ್ತೆ, ನಾವು ಮಾತಾಡ್ಬೇಕಾದ್ರೆ ಮಧ್ಯ ಬಾಯ್ ಹಾಕ್ಬೇಡಿ, ಅದು ನಿಮ್ಮ ಒಂದು ಡಿಸಿಪ್ಲಿನ್ ಕೂಡ ತೋರಿಸುತ್ತೆ. ದಯಮಾಡಿ ಮಾತಾಡ್ಬೇಡಿ, ನಾನು ಮುಗಿಸಿದ ನಂತರ ನೀವು ಮಾತಾಡಿ. ನೀವು ಮಾತಾಡ್ಬೇಕಾದ್ರೆ ನಾನು ಏನು ಮಾತಾಡಿರ್ಲಿಲ್ಲ, ಓಕೆ. ಆಮೇಲೆ ಮತ್ತೊಂದು ಒಂದ್ ನಿಮಿಷ, ಆಮೇಲೆ ಮತ್ತೆ ಅರವಿಂದ್ ಕೇಜ್ರಿವಾಲ್ ಅವರು ಏನು DK ಶಿವಕುಮಾರ್ ಮೇಲೆ ಹೇಳಿರೋ ಅಂತ ಅದು ವಿಡಿಯೋ ಬಿಡುಗಡೆ ಮಾಡ್ಬೇಕಾ ನಿಮ್ಗೆ? ಇಂಥ ಭ್ರಷ್ಟಾಚಾರಗಳನ್ನ ಜೈಲಿಗೆ ಇಡ್ಬೇಕು ಅಂತ ಹೇಳ್ದವ್ರು ಅವ್ರ ಹತ್ರನೇ ಕೈ ಕೈ ಮಿಲಾಯಿಸಿದಿರಲ್ಲ, ನಿಮ್ಗೆ ಯಾವ ನೈತಿಕತೆ ಇದೆ ಮಾತಾಡ್ಬೇಕಂದ್ರೆ? ಫಸ್ಟ್ ಆಫ್ ಆಲ್, ಕರ್ನಾಟಕದಲ್ಲಿ ನೀವು ಮಾಡ್ತಾ ಇರೋ ಕೆಲಸಗಳು ಏನು, ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಅಂತ ನೀವು ಗೂಬೆಗಳು ಕುಳಿಸ್ತಾ ಇದ್ದೀರಾ? ಈಗ JDS ಬಗ್ಗೆ ಮಾತಾಡ್ಬೇಕಾದ್ರೆ JDS ಅವರು ಏನ್ ಕೆಲಸ ಮಾಡಿದ್ದಾರೆ, ದೇವೇಗೌಡರ ಅಪ್ಪಾಜಿ ಅವರು ಮಾಡಿರೋಂತ ಕೆಲಸ ಕಾರ್ಯಗಳು ನಿಮ್ಗೆ ಏನಾದ್ರು ಗೊತ್ತಿದ್ಯಾ? ನಿಮ್ಗೆ ಕುಮಾರಣ್ಣ ಅವ್ರು ಮಾಡಿರೋ 20 ತಿಂಗಳ ಅವಧಿಯಲ್ಲಿ ಅವರು ಸಾಲ ಮನ್ನಾ ಮಾಡಿರುವಂತದ್ದಾಗ್ಲಿ, 25,000 ಕೋಟಿ ಸಾಲ ಮನ್ನಾ ಮಾಡಿರುವಂತದ್ದಾಗ್ಲಿ, ಸರ ನಿಷೇಧ ಮಾಡಿರುವಂತದ್ದಾಗ್ಲಿ, ಲಾಟ್ರಿ ನಿಷೇಧ ಮಾಡುವಂತಾಗ್ಲಿ, ಎಷ್ಟೋ ಹೆಣ್ಮಕ್ಳು, ಬಡವ ಹೆಣ್ಮಕ್ಳು ಹೊಟ್ಟೆಗೆ ಇವತ್ತು ಹಿಟ್ಟಿರ್ಲಿಲ್ಲ, ಅವ್ರಿಗೆಲ್ಲ ನಾವು ಮನೆ ಕಟ್ಟಿಸ್ಕೊಟ್ಟಿದ್ದಾರೆ. ಹೋಗಿ ನೋಡಿದ್ದೀರಾ ಒಂದ್ ಸ್ವಲ್ಪ ಆದ್ರೂ? ಹೋಗಿ ನೋಡಿ, ಆಮೇಲೆ ನಂತರ ಮಾತಾಡಿ. ಯಾಕಂದ್ರೆ ನಿಮ್ಗೆ ಇದು ಎಲ್ಲ ತಿಳುವಳಿಕೆ ಇಲ್ಲ, ಮಾತಾಡ್ತಾ ಇದ್ದೀರಾ, ಇದನ್ನೆಲ್ಲ ತಿಳಿದುಕೊಂಡು ಬನ್ನಿ ಮುಂಚೆ. ಆಮೇಲೆ JDS ಬಗ್ಗೆ ಮಾತಾಡ್ಬೇಕಾದ್ರೆ, JDS ಪಕ್ಷದಿಂದನೇ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟೋ ಜನ ಹಾರಿದ್ದಾರೆ. ನಿಮ್ಮ ನಾಗಣ್ಣ ಅವ್ರು ಬಂದಿರೋದು ಯಾವ ಪಕ್ಷದಿಂದ? ನಿಮ್ಮ ನಾಗಣ್ಣ ಅವ್ರು ಬಂದಿರೋದು JDS ಪಕ್ಷದಿಂದನೇ. ಮತ್ತೆ BJP ಹಲವಾರು ಜನ ಹೋಗಿದ್ದಾರೆ ಮುಖಂಡರುಗಳು, ಹಾಗಾಗಿ ಧೋರಣೆ ಮಾಡಬೇಡಿ. ಪ್ರತಿಯೊಂದು ತಿಳ್ಕೊಂಡು ಮಾತಾಡಿ ಅಂತ ಆಮ್ ಆದ್ಮಿ ಪಕ್ಷದವರಿಗೆ ಹೇಳ್ತೀನಿ. ಮಾತಾಡ್ಬೇಕಲ್ಲ ಅಂತ ಮಾತಾಡ್ಬೇಡಿ, ನೀವು ನ್ಯೂಸ್ ಚಾನೆಲ್ಗಳಿಗೆ ಬಂದು ಇಲ್ಲಿ ವಿತ್ತ ವಿವರಗಳು ಇಟ್ಟು ಮಾತಾಡಿ ನೀವು. ನಿಮ್ ಮೇಲೆ ನಾವು ಮಾತಾಡಿಲ್ಲ, ಸುಮ್ನೆ ಇರಿ. ಇಲ್ಲ ಬರುತ್ತೆ, ನನಗೆ ಒಂದೊಂದು ಬರುತ್ತೆ. ನಿಮ್ಮ ಆಮ್ ಆದ್ಮಿ ಪಕ್ಷದಲ್ಲಿ ಯಾವ ರೀತಿ ಇವತ್ತಿಗೆ ಕೋಡೆಹಳ್ಳಿ ಚಂದ್ರಶೇಖರ್ ಅವರು ನಿಮ್ಮ ಪಕ್ಷದಲ್ಲಿ ಇದ್ದಂತವರು, ಅವರಿಗೆ ದೊಡ್ಡ ಮಟ್ಟದಲ್ಲಿ ಸನ್ಮಾನ ಮಾಡಿದಂತವರು, ಇವತ್ತು ಯಾಕಿಲ್ಲ? 32,000 ಕೋಟಿ ಹಗರಣ ಪೌರ್ಟಿವಿದಲ್ಲಿ ಬಯಲಾದ ಮೇಲೆ ನೀವು ಇದನ್ನ ಅವ್ರನ್ನ ತಳ್ಳಿ ಹಾಕಿದ್ರಿ, ಅವ್ರನ್ನ ಯಾಕೆ ಉಚ್ಚಾಟನೆ ಕೂಡ್ಲೆ ಮಾಡಿಲ್ಲ? ನಿಮ್ಗೆ ಯಾವ ನೈತಿಕತೆ ಇದೆ? ಆಮ್ ಆದ್ಮಿ ಪಕ್ಷದವರೇ ಹೇಳ್ಬೇಕಾದ್ರೆ ನೀವು ಅವ್ರನ್ನ ಇನ್ನೂವರೆಗೂ ನೀವು ಉಚ್ಚಾಟನೆ ಕೂಡ ಸರಿಯಾಗಿ ಮಾಡಿದ್ದೀರಾ? ಹೋಗಿ ಕೇಳಿ ಕೋಡಿಹಳ್ಳಿ ಚಂದ್ರಶೇಖರ್ ಅವ್ರಿಗೂ, ಅವ್ರು ಹೇಳ್ತಾರೆ ಆಮ್ ಆದ್ಮಿ ಪಾರ್ಟಿ ಯಾವ ರೀತಿ ಅವ್ರನ್ನ ಬೆಳೆಸ್ಕೊಳ್ತು ಅಂತ. ಎಷ್ಟು ಕೋಟಿ ಆಮ್ ಆದ್ಮಿ ಪಕ್ಷಕ್ಕೆ ಇಲ್ಲಿ ಬ್ಯಾಂಗ್ಳೂರ್ ಟೀಮಲ್ಲಿ ಕೊಟ್ಟಿದ್ದಾರೆ ಅನ್ನೋದು ಕೋಡಿಹಳ್ಳಿ ಚಂದ್ರಶೇಖರ್ ಅವ್ರಿಗೆ ಹೋಗಿ ಕೇಳಿ ಹೇಳ್ತಾರೆ. ಆಮ್ ಆದ್ಮಿ ಪಕ್ಷದವರು ಇಲ್ಲಿ ಇಲ್ದೆ ಇರೋ ಸಲ್ದೇ ಇರೋ ವಿಷಯನೆಲ್ಲ ಮಾತಾಡ್ಬೇಡಿ, ಬಂದ್ರೆ ಈ ಚರ್ಚೆ ಎಲ್ಲ ಬರುತ್ತೆ. ಇವಾಗ ನಾನು ಹೆಸರು ತಗೊಂಡಿದ್ಕಾದ್ರೂ ಕೋಡಿಹಳ್ಳಿ ಚಂದ್ರಶೇಖರ್ ಅವ್ರನ್ನ ತನಿಖೆಗೆ ಎಷ್ಟು ಮಟ್ಟಿಗೆ ಬಂದಿದೆ ಅಂತ ಹೇಳಿದ್ರೆ, HD ಕುಮಾರಸ್ವಾಮಿ ಅವರು ಕೂಡ ಇದರಿಂದ ಹೊರತಾಗಿಲ್ಲ. ರಾಜ್ಯಪಾಲ ಒಂದ್ ನಿಮಿಷ, HD ಕುಮಾರಸ್ವಾಮಿ ಅವರು 100 ಬಾರಿ ಹೇಳಿದ್ದಾರೆ, ಇವಾಗ್ಲೂ ಕೂಡ ಅವರು ಯೂನಿಯನ್ ಮಿನಿಸ್ಟರ್ ಆಗಿದ್ರು ಕೂಡ, ನೀವು ನನ್ ಮೇಲೆ ತನಿಖೆ ಮಾಡ್ತೀರಾ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ತರ ಟೈರ್ ಬಸ್ಟ್ ಮಾಡಿ ಪ್ರತಿಭಟನೆ ಮಾಡಿ ಶಾಸಕರ ಬೆಂಬಲ ಪಡೆದು ಹೋಗ್ತಿಲ್ಲ ಅವರು, ಆಯ್ತಾ? ಒಂಟಿಯಾಗಿ ನಾನು ಸಿಂಹ ಗರ್ಜನೆ ಮಾಡ್ತೀನಿ, ನಾನು ಯಾವ್ದೇ ಒಂದು ನನ್ನ ಪಕ್ಷದ ಒಂದು ಸಪೋರ್ಟ್ ಕೂಡ ತಗೊಳ್ಳಲ್ಲ, ಯಾವ್ದೇ ಸಂಘಟನೆ, ಒಕ್ಕಲಿಗರ ಸಂಘಟನೆ ಸಪೋರ್ಟ್ ಕೂಡ ನಾನು ಬಳಸಲ್ಲ. ನಾನು ಏಕ ವ್ಯಕ್ತಿಯಾಗಿ ಇದ್ರ ಪರ ನಾನು ಯುದ್ಧ ಮಾಡ್ತೀನಿ ಅಂತ ನಿಂತವರು ಕುಮಾರಸ್ವಾಮಿ ಅವರು. ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ನೀವೆಲ್ಲ ಅವ್ರು ಇಷ್ಟು ಧೈರ್ಯ ಮಾಡ್ಕೊಂಡು ಹೇಳ್ಬೇಕಂದ್ರೆ, ಲುಕ್ ಎಟ್ ದ ಕಾನ್ಫಿಡೆನ್ಸ್ ಲೆವೆಲ್ ಹಿ ಹ್ಯಾಸ್ ಅಂದ್ರೆ ಅವ್ರು ರಿಗಾರ್ಡ್ ದ ಕ್ಲಾರಿಟಿ ಅರ್ಥ ಮಾಡ್ಕೊಳ್ಬೇಕು ಜನ. ರೈಟ್ ರೈಟ್ ಪ್ರಶಾಂತಿ ಅವರೇ, ಬರ್ತೀನಿ ಹಾಗೆ ಸಂಪರ್ಕದಲ್ಲಿ. ಇರ್ಷಾದ್ ಅವರೇ, ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು, ತನಿಖೆ ಅನ್ನುವಂಥ ಪಾಲಿಟಿಕ್ಸ್ ಒಂದು ಕಡೆ ನಡೀತಾ ಇದ್ರೆ, ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೊಂದು ಪತ್ರ ಹೋಗುತ್ತೆ, MLC ಬರೆಯುವಂಥ ಪತ್ರ, ದಿನೇಶ್ ಗುಳಿಗೌಡರು, ಮಂಜುನಾಥ್ ಭಂಡಾರಿಯವರು, ವಿರೋಧ ಪಕ್ಷದವರು ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಕೊಟ್ಟಿದ್ದಾರಲ್ಲ, ಹೈಕೋರ್ಟ್ ಆದೇಶ ವೈಟ್ ಮಾಡ್ತಿದ್ದಾರೋ ಗೊತ್ತಿಲ್ಲ. ಕಾಂಗ್ರೆಸ್ನಲ್ಲಂತೂ ಸಿಕ್ಕಾಪಟ್ಟೆ ವೇಟಿಂಗ್ ಇದೆ. ಸೊ ಒಂದು ಪಕ್ಷ ಅಲ್ಲಿ ಸ್ಥಾನ ಏನಾದರೂ ಖಾಲಿ ಆಯಿತು ಅಂದರೆ CM ಸ್ಥಾನ, ಅಲ್ಲಿ ಯಾರು ಕೂತ್ಕೋಬೇಕು ಅನ್ನುವಂಥ ಒಳಬೇಗುದ್ದಿ ಅನ್ನೋದು ಹೆಚ್ಚಾಗಿರೋ ಈ ಸಂದರ್ಭದಲ್ಲಿ ನಿಮ್ಮಿಂದ ನಾವು ಒಳ್ಳೆ ಆಡಳಿತ ನಿರೀಕ್ಷೆ ಮಾಡೋಕ್ಕಾಗತ್ತಾ? ನೋಡಿ, ಇವಾಗ ಮಾನ್ಯ ಮುಖ್ಯಮಂತ್ರಿಗಳು ಆಡಳಿತವನ್ನು ನಡೆಸ್ತಾ ಇದ್ದಾರೆ, ಅಧಿಕಾರವನ್ನು ನಡೆಸ್ತಾ ಇದ್ದಾರೆ.
ಸೊ ಮೇಲ್ನೋಟಕ್ಕೆ ಯಾವ ಕುರ್ಚಿನೂ ಖಾಲಿ ಇಲ್ಲ, ಏನೂ ಇಲ್ಲ. ಇವತ್ತು ಮಾಧ್ಯಮಗಳ ಸೃಷ್ಟಿಯಾಗಿರ್ಬೋದು ಅಥವಾ ಏನು ಊಹಾಪೋಹಗಳಾಗಿರ್ಬೋದು, ಅದರ ಭಾಗವಾಗಿ ಎಲ್ಲದಕ್ಕೂ ಮುಂದಿನ ಮುಖ್ಯಮಂತ್ರಿ ಯಾರು, ನಾನು ಆಗ್ತೇನೆ ನೀನು ಆಗ್ತೇನೆ ಅಂತ ಹೇಳಿ ಅವರು ಕೆಲವೊಂದು ಕಾಂಟೆಕ್ಸ್ಟ್ಗಳಲ್ಲಿ ತನ್ನ ವೈಯಕ್ತಿಕ ವಿಶ್ಲೇಷಣೆ ಆಗಿರ್ಬೋದು ಅಥವಾ ವೈಯಕ್ತಿಕವಾಗಿ ಅವರು ಹೇಳಿರ್ತಾರೆ. ಅಲ್ಲ, ನಿಮ್ದು ಪಕ್ಷ ಅಂತ ಒಂದಿದೆ, ಪಕ್ಷದ ವೇದಿಕೆ ಅಂತಿರುತ್ತೆ, ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋದಕ್ಕೆ ಇರುತ್ತೆ. ಹೈಕಮಾಂಡ್, ಹೌದು ಹೈಕಮಾಂಡ್ ಇರುತ್ತೆ. ಅದನ್ನ ಬಿಟ್ಬಿಟ್ಟು ನಾವು ಲಿಸ್ಟ್ ಕೊಡ್ತಾ ಹೋದ್ರೆ ಎಂದೂ ಮಾತನಾಡದ ಬಸವರಾಜ ರಾಯರೆಡ್ಡಿ ಅವ್ರು ಮಾತಾಡ್ತಾರೆ, ಆರ್ ವಿ ದೇಶಪಾಂಡೆ ಅವ್ರು ಮಾತಾಡ್ತಾರೆ, ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಲಿಸ್ಟ್ ಒಂದ ಎರಡ ದೊಡ್ಡ ಲಿಸ್ಟ್ ಇದೆ. ಇಲ್ಲ, ಯಾಕಂದ್ರೆ ಎಲ್ಲ ಕಾಂಗ್ರೆಸ್ ನಲ್ಲಿ ಹಿರಿಯ ನಾಯಕರೇ. ಇಲ್ಲ, ಆದ್ರೆ ಅವ್ರು ಏನ್ ಹೇಳಿದ್ದಾರೆ, ಮಾನ್ಯ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ 2028 ನಂತರ ನಾನು ಮುಖ್ಯಮಂತ್ರಿ ಆಗೋ ಆಸೆ ಇದೆ ಅಂತ ಹೇಳಿದ್ದಾರೆ. ಆಮೇಲೆ ಬಹಳಷ್ಟು ಇದರಲ್ಲಿ ಇವತ್ತು ನಾಯಕರುಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದಾರೆ. ಅಭಿಪ್ರಾಯ ವ್ಯಕ್ತ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಎಲ್ಲಿ ಎಂತ ಇಂಪಾರ್ಟೆಂಟ್ ಇದೆ? ಅಲ್ಲ, ಅದು ಕರೆಕ್ಟು. ಈಗ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರವನ್ನ ಬಹಳ ಸದೃಢವಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ಅವರು ಸುದೀರ್ಘವಾದಂತಹ 40 ವರ್ಷಗಳ ಒಂದು ಅವರ ರಾಜಕಾರಣದ ಒಂದು ಹಿನ್ನೆಲೆಯಲ್ಲಿ ಯಾವ ಕಪ್ಪು ಚುಕ್ಕಿನೂ ಅವ್ರ ಮೇಲೆ ಇಲ್ಲ. ಸೊ ಒಂದು ಷಡ್ಯಂತ್ರದ ಅಂಗವಾಗಿ ಒಂದು ವ್ಯವಸ್ಥಿತವಾದಂತಹ ಷಡ್ಯಂತ್ರ. ಇವತ್ತು ಏನು ರಾಜ್ಯಪಾಲರು ತಮ್ಮ ಕಚೇರಿಯನ್ನ ಬಿಜೆಪಿ ಕಚೇರಿಯನ್ನಾಗಿ ಏನು ದುರ್ಬಳಕೆಯನ್ನ ಮಾಡ್ತಾ ಇದ್ದಾರೆ, ಇದು ಮೇಲ್ನೋಟಕ್ಕೆ ನೋಡಿದ್ರೆ ಇದರ ಹಿಂದೆ ಬಹಳಷ್ಟು ಕೈವಾಡಗಳಿದೆ, ಬಹಳಷ್ಟು ಪಿಕ್ಚರ್ಗಳು ಇನ್ನು ಮುಂದೆ ಬರುತ್ತೆ. ಈ ವಾರಾಂತ್ಯದಲ್ಲಿ ತೀರ್ಪು ಬರುತ್ತೆ, ನಿಮ್ ಪರವಾಗಿರತ್ತೆ ಅಂತ ವಿಶ್ವಾಸ ಇದೆಯಾ? ಅಲ್ಲ, ಅದು ಮಾನ್ಯ ನ್ಯಾಯಾಲಯ ಯೋಚನೆ ಡಿಸಿಷನ್ ಕೊಡುತ್ತೆ, ಅದನ್ನ ಎಲ್ಲರೂ ತಲೆ ಬಾಗ್ಲೇಬೇಕಾಗತ್ತೆ. ಆದ್ರೆ ನಾವು ಇಷ್ಟು ಹೇಳಬಲ್ಲೆ ಈ ಸಂದರ್ಭದಲ್ಲಿ, ಮಾನ್ಯ ಮುಖ್ಯಮಂತ್ರಿಗಳು ಯಾವ ತಪ್ಪನ್ನು ಎಸಗಿಲ್ಲ. ಆಮೇಲೆ ಅವರು ಸುದೀರ್ಘ ರಾಜಕಾರಣದಲ್ಲಿ ಬಹಳ ನೈತಿಕತೆಯಿಂದ ಒಂದು ಒಂದು ಯಾವ ರೀತಿ ಒಬ್ರು ಲೀಡರ್ ಇರಬೇಕು ಅನ್ನೋದನ್ನ ಲೀಡ್ ಮಾಡಿದ್ದಾರೆ ಅವರು. ಸೊ ಅಂತ ಒಂದು ನೈತಿಕ ನೆಲೆಯಲ್ಲಿ ರಾಜಕಾರಣ ಮಾಡಿದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಏನೂ ತಪ್ಪು ಮಾಡಿಲ್ಲ. ಆ ತಪ್ಪುಗಳು ಏನು ನಡೀತಾ ಇದೆ ಅಂತ ಇವರೇನು ಇವತ್ತು ಈ ಮಾಧ್ಯಮದಲ್ಲಿ ಅಥವಾ ಈ ಷಡ್ಯಂತ್ರದ ಒಂದು ಅಂಗವಾಗಿ ತರ್ತಾ ಇದ್ದಾರೆ, ಅದು ಮುಂದಿನ ದಿನಗಳಲ್ಲಿ ಕರಗೋಗುತ್ತದಲ್ಲ, ಮೆಲ್ಟ್ ಆಗುತ್ತೆ. ಇದೇ ನಂಬಿಕೆಯಲ್ಲಿದ್ದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೊಂದು ಸಂದರ್ಭದಲ್ಲಿ ಕ್ಲೀನ್ ಇಮೇಜ್ ಹಗರಣಗಳಿಗೆ ಮತ್ತು ಸಿದ್ದರಾಮಯ್ಯನವ್ರಿಗೆ ಅಂದರೆ ಭಾಳ ದೂರ ದೂರ ಅನ್ನೋದ್ರ ನಡುವೆ ಮೂಡ ಹಗರಣ ಇದೆಯಲ್ಲ, ಆ ಭಾವನೆನ ಅಲ್ಲೋಲ ಕಲ್ಲೋಲ ಮಾಡ್ತು ಇರ್ಷ. ಅಲ್ಲ, ಆ ಮೂಡ ಹಗರಣ ಇವತ್ತು ಜನರಿಗೆ ಆತರ ಬಿಂಬಿಸಿರ್ಬಹುದು, ಆತರ ತೋರಿಸಿರ್ಬಹುದು, ಆದ್ರೆ ಅದರ ಹಿಂದೆ ನೀವು ಒಂದು ಇದು ನೋಡ್ಬೇಕಾಗತ್ತೆ. ಮಾನ್ಯ ರಾಜ್ಯಪಾಲರು ಸೇಮ್ ಡೇ ಏನು ಅವ್ರಿಗೆ ಕಂಪ್ಲೇಂಟ್ ಬರುತ್ತೆ ಅದೇ ದಿನ ಅವರು ಶೋಕಾಸ್ ನೋಟಿಸ್ ಕೊಡ್ತಾರೆ. ಅಂದ್ರೆ ರಾಜ್ಯಪಾಲರು 1.5 ಗಂಟೆ ಒಂದು ಒಂದು ದಾರಿಯಿಂದ ಹೋಗುವಂತ ಒಬ್ಬ ಕಂಪ್ಲೇಂಟ್ಗೆ 1.5 ಗಂಟೆ ಕೊಟ್ಟು ಅವ್ರು ಕೇಳ್ತಾರಂದ್ರೆ ಇದ್ರ ಹಿಂದೆ ಒಂದು ವ್ಯವಸ್ಥಿತವಾದಂತಹ ಒಂದು ಒಂದು ಷಡ್ಯಂತ್ರ ಇದೆ. ಈಗ ಮಾನ್ಯ ಕುಮಾರಸ್ವಾಮಿ ಅವ್ರ ಮೇಲೆ, ಮಾನ್ಯ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ, ಮಾನ್ಯ ನಿರಾಣಿ ಅಥವಾ ಶಶಿಕಲಾ ಜೊಲ್ಲೆ ಅವ್ರ ಮೇಲೆ ಇವತ್ತಿಷ್ಟು ಹಗರಣಗಳು ಇದೆ. ಆಮೇಲೆ ಈಗಾಗಲೇ ಅವರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ಗೆ ಅವರು ಲೋಕಾಯುಕ್ತವರು ಇದನ್ನ ಮಾಡಿದರೆ ಅದನ್ನು ರಾಜ್ಯಪಾಲರು ಅದನ್ನು ಕಳಿಸ್ತಾರೆ, ಅದನ್ನು ಹಲವಾರು ಕಾರಣಗಳನ್ನು ಹೇಳಿ ಅದನ್ನು ಕಳಿಸ್ತಾರೆ. ಆದರೆ ಇವ್ರಿಗೆ ಇವ್ರ ಮೇಲೆ ಅವ್ರಿಗೊಂದು ಒಂದು ಹೆಚ್ಚಿನ ಮುತುವರ್ಜಿ ವಹಿಸಿ ಏನಾದರೂ ಮಾಡಿ ಇವರಿಗೆ ಡಿಸ್ಟರ್ಬ್ ಮಾಡಬೇಕು. ಇವತ್ತು ಇಡೀ ಭಾರತ ದೇಶದಲ್ಲಿ ಮಾನ್ಯ ಮೋದಿ ಅವ್ರಿಗೆ ಯಾರಾದರೂ ಸರಿಸಾಟಿ ನಿಲ್ಲುವಂತಹ ನಾಯಕರಿದ್ರೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವ್ರ ನಂತರ ಮತ್ತೆ ಖರ್ಗೆ ಅವ್ರ ನಂತರ ಮಾನ್ಯ ಸಿದ್ದರಾಮಯ್ಯನವರು. ಸೊ ಅವರ ಒಂದು ಇಮೇಜ್ ಅನ್ನ ಒಂದು ಡ್ಯಾಮೇಜ್ ಮಾಡಬೇಕು, ಅವ್ರಿಗೆ ಏನಾದರೂ ಮಾಡಿ ಒಂದು ಕಳಂಕ ತರಬೇಕು, ಒಂದು ಮಸಿ ಬೆಳೆಯುವಂತ ಕೆಲಸವನ್ನ ಒಂದು ಷಡ್ಯಂತ್ರ. ನಿಮ್ಮ ಅವಧಿಯಲ್ಲಿ ಬಿಜೆಪಿ ಅವಧಿಯ ಹಗರಣಗಳನ್ನ ಬಯಲಿಗೆ ತರೋ ಪ್ರಯತ್ನ ಈಗ